ಎಮ್ಮೆ ಹೊಡ್ಕೊಂಡ್ ಬರಕ್ಕಿಲ್ವಾ? ಬರ್ತಾಳೆ ಬಾ ಮಗ. ಪುಟ್ಟಿ ಪುಟ್ಟಿ ಬಂದೆ ಕಣವ್ವ. ಇನ್ನು ಉಂಡಿದ್ದಾಗಿಲ್ಲ ಮಗ ನಿಂದು. ಆಯ್ತು ಏನವ್ವ? ಅದೇನಂಗ್ ಲಂಗ ಎತ್ಕೊಂಡು ಬುಡು ಕೆಳಗೆ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂಡಾರು? ನೋಡು ಎಂಟಿ ಬಂದವಳೆ, ಓದ್ತಾಯ್ತದೆ. ಎಮ್ಮೆ ಹೊಡ್ಕೊಂಡು ಹೋಗು. ನನ್ ಗಂಡ ಬತ್ತಾನಂತೆ. ಯಾಕ? ಅದೇನೋ ಪ್ರಸ್ತ ಮಾಡ್ಕೊಂಡು ನನ್ನನ್ನ ಊರಿಗೆ ಕರ್ಕೊಂಡು ಹೋಯ್ತಾನಂತೆ. ಪ್ರಸ್ತ ಹಂಗಂದ್ರೇನ? ಅದೇನೋ ನಂಗೆ ಗೊತ್ತಿನಪ್ಪ. ಹಂಗಾರೆ ಪ್ರಸ್ತ ಮಾಡ್ಕೊಂಡು ನೀವು ಊರ್ಗೆ ಹೊಂಟೋಯ್ತೀಯ ಅನ್ನು. ನಾನು ಪ್ರಸ್ತಾನ ಮಾಡ್ಕೊಳಕಿಲ್ಲ, ಊರಿಗೂ ಹೋಗಕ್ಕಿಲ್ಲ. ನಿಮ್ಮ ಅಮ್ಮ ಪ್ರಸ್ತ ಮಾಡ್ಕೊಂಡು ಹೋಗು ಅಂದ್ರೆ ನಾನು ಯಾಕೆ ಮಾಡ್ಕೊಳ್ಳಿ? ಬೇಕಾದ್ರೆ ನಮ್ಮ ಅವನ್ನೇ ಪ್ರಸ್ತ ಮಾಡ್ಕೊಂಡು ಹೋಗು ಅಂತೀನಿ. ಇನ್ನೊಂದ್ ಮುದ್ದೆ ಹಾಕ್ಲ ಮಗ. ಹಾಕವ. ಉಣ್ಣು ಮಗ ಉಣ್ಣು, ನಿಂಗೆ ಇಷ್ಟ ಅಂತಾನೆ ಮಾಡಿದ್ದು. ರಾತ್ರಿ ಎಮ್ಮೆನ್ ಸರಿಯಾಗಿ ಕಟ್ಟಿದ್ಲೋ ಇಲ್ಲೋ, ಬಾಗಿಲ ಮುಂದೆನೆ ಬಂದ್ ಸಗಣಿ ಆಗೈತೆ. ಬನ್ನಿ ಬನ್ನಿ ಕುಂತ್ಕೊಳ್ಳಿ ಬುದ್ಧಿ. ಯಾಕ್ ಬುದ್ಧಿ ತಂದಾಕಿರ್ಲಿಲ್ವಾ ಮಾಲು? ನೀನ್ ಮಕ್ಕೆ ಅಲ್ಲ, ನಿಂಗೆ ಎಷ್ಟಪ್ಪ ಹೇಳೋದು? ಯಾವ್ದಾದ್ರೂ ಹೊಸ ಮಾಲ್ ಸೆಟ್ ಮಾಡು, ಹೊಸ ಮಾಲ್ ಸೆಟ್ ಮಾಡು ಅಂತ ಯಾವಾಗ ಬಂದ್ರು 60 ದಾಟದವ್ರೆ ಸೆಟ್ ಮಾಡ್ತೀಯ? ನಾ ಏನ್ ಮುದ್ಕಾನ ಅವ್ರ ಜೊತೆ ಆಟ ಆಡ್ಕೊಳಕ್ಕೆ? ಅದು ಹೊಸ ಮಾಲೆ ಬುದ್ಧಿ. ಯಾವ್ದು ಹೊಸ ಮಾಲು, ಯಾವ್ದು ಹಳೆ ಮಾಲು ಅಂತ ನಂಗೇನ್ ಗೊತ್ತಾಗಿಲ್ಲ ಅನ್ಕಂಡೇನು? ಗುಡೆ ಬುದೆ, ನಾಯ್ ಬಾಲ ಕಡ್ಡಿ ಕಟ್ಟಿದ್ರೆ ನೆಟ್ಟಗೆ ಆಗ್ತದ? ಅಷ್ಟು ಅಟ್ಟಿಗೆ ಆಗೋದು. ಪುಟ್ಟಿ ಆಮ್ಯಾಕ್ ನೀನ್ ಎಮ್ಮೆ ಹೊಡ್ಕೊಂಡು ಹೋಯ್ತಿರು, ನಾನ್ ಬರೋದು ಗೊತ್ತಾಯ್ತದೆ. ಯಾಕ? ತೋಟದ ನಂಜವನ್ ಕೇಳಿದ್ರೆ ಪ್ರಸ್ತ ಏನು ಅಂತ ಗೊತ್ತಾಯ್ತದಂತೆ. ನಮ್ಮ ಮನೆ ತಾವಿರೋ ಗಂಗಿ ಹೇಳಿದ್ಲು. ಅದ್ಕೆ ನೀನ್ ಹೋಯ್ತಿರು, ನಾನು ಹೋಗಿ ಕೇಳ್ಕೊಂಬತ್ತೀನಿ. ನಾನು ಬತ್ತೀನಿ. ಇಬ್ರು ಹೋದ್ರೆ ಯಾರ್ ಎಮ್ಗಳ್ ನೋಡ್ಕೊಂಡು ಹೋಯ್ತಾರೆ? ಅದ್ಕೆ ನೀನ್ ಹೋಗು, ನಾನು ಹೋಗಿ ಕೇಳ್ಕೊಂಬಂದು ನಿಂಗೂ ಹೇಳ್ತೀನಿ. ಇವತ್ತಾಯ್ತು, ಇನ್ನೊಂದಪ್ಪ ಹೊಸ ಮಾಲ್ ಸೆಟ್ ಮಾಡು, ಇಲ್ಲ ಅಂದ್ರೆ ನಿನ್ ಕಾಸು ಇಲ್ಲ, ಕರಿಮಣಿನೂ ಇಲ್ಲ. ಆಯ್ತು ಬುದ್ಧಿ. ನಂಜವ ನಂಜವ ಬುದ್ಧಿ, ಯಾರೋ ಬಂದಂಗೈತೆ ನೋಡ್ ನೋಡು. ನನ್ನ ಹೆಂಡ್ರೆ ಗಂಡ್ರು ಬಂದಿದ್ದಾಳು ನೋಡು, ಹೋಗು ಹೋಗು. ಕೆಂಪಿ ಬುದ್ಧಿಯವ್ರ ಒಂದ್ ಆಟ ಆಳ್ ತಂದ್ಕೊಡೆ.
ಏನೇ ಹೆಂಗ್ತಿ ಇಲ್ಲಿ ಗಂಟ ಬಂದ್ಬಿಟ್ಟೆ? ನಿಮ್ ತಾವ್ ಒಂದ್ ವಿಷಯ ಕೇಳವ ಅಂತ ಬಂದೆ. ಏನೇ ಅದು? ನಮ್ ಮನ್ಯಾಕ ನಂಗ ಅದೇನೋ ಪ್ರಸ್ತಾವ ಮಾಡ್ತಾರಂತವ್ವ. ಹಂಗಾದ್ರೇನು ಅಂತ ಕೇಳ್ಕೊಂಡ್ ಹೋಗವ ಅಂತ ಬಂದೆ. ಅಷ್ಟೇಯಾ? ನಾ ಏನೋ ಅನ್ಕೊಂಡಿದ್ದೆ. ಬಾ ಕುಂತ್ಕೋ, ಹೇಳ್ತೀನಿ. ಹೇಳವ. ಪ್ರಸ್ತಾ ಅಂದ್ರೆ ಗಂಡ ಏನ್ರ ನಾ ಲಗ್ನ ಆದ್ಮ್ಯಾಕೆ ಜೊತೆಯಾಗ್ ಮನೆ ಕಳಕ್ ಬಿಡ್ತಾರೆ. ಅದ್ಯಾಕವ ಜೊತೆಯಾಗ್ ಮನೆ ಕಳಕ್ ಬಿಡೋದು? ಜೊತೆಯಾಗ್ ಮನೆ ಕಳಕ್ ಯಾಕ್ ಬಿಡ್ತಾರೆ ಅಂದ್ರೆ ಕಾಮದಾಟ ಆಡ್ಕೊಳ್ಳಿ ಅಂತ. ಕಾಮದಾಟ ಹಂಗಂದ್ರೇನವ? ಅದೊಂಥರ ಆಟ, ಅದ್ನೆಲ್ಲ ಬಾಯ್ನಾಗ ಹೇಳಕ್ ಆಗಕ್ಕಿಲ್ಲ. ಅಚ್ಚರಿ, ನೀನಿಲ್ಲ ಕಾಮದಾಟ ಆಡೋದನ್ನ ಕಲ್ತ್ಕೊಂಡಿಲ್ವಾ? ಇಲ್ಲ ಕಣವ. ತೂ ನಿನ್ನ ಪ್ರಸ್ತಾ ಮಾಡ್ಕೊಳಕ್ ಮುಂಚೆ ಕಾಮದಾಟ ಆಡೋದನ್ನ ಕಲ್ತ್ಕೊಂಡಿರ್ಬೇಕು. ನಾಳೆ ಮಲ್ಗೋ ಕೋಣೆಯಾಗ ನಿನ್ ಗಂಡ ನಿನ್ ಕಾಮದಾಟ ಆಡಕ್ ಬರ್ತದ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಅದ್ಕೇಯ, ಮುಂಚೆ ಕಾಮದಾಟ ಆಡೋದನ್ನ ಕಲ್ತ್ಕೋ. ಯಾರ್ ಕಲ್ತ್ಕೊಡ್ತಾರವ ಈ ಆಟನ? ಬುದ್ಧಿ, ಇವತ್ತೊಂದು ಹೊಸ ಮಾಲ್ ಸೆಟ್ ಮಾಡ್ಕೊಡ್ತೀನಿ, ಎಷ್ಟ್ ಕೊಡ್ತೀರಾ? ಹೊಸ ಮಾಲ? ಪ್ಯಾಕ್ ಸೆಟ್ ಮಾಡು, ಸೆಟ್ ಮಾಡು, ತರಕಾರಿ ಕಾಯ್ಕಲ ಅದಕ್ಕೆ ಹೋಗು. ಸೆಟ್ ಮಾಡೋದಿ ಬರ್ತಾನೆ ತಕ. 500 ಐತೆ ಹೊಸ ಮಾಲ್ಗು. ಇಷ್ಟೇಯ, ಪಟೇಲ್ರು 1000 ಕೊಡ್ತಾರೆ. 1000 ಬೇಗ ಹೇಳು, ಎಷ್ಟ್ ಬೇಕು ನಿಕ್ಕೆ? ಬುದ್ಧಿ, 1000 ರೂಪಾಯಿ ಕೊಟ್ಬಿಡಿ, ನಿಮಗ್ ಸೆಟ್ ಮಾಡ್ಕೊಡ್ತೀನಿ. 1000 ರೂಪಾಯಿ? ಅಯ್ಯ ಬೇಕಪ್ಪ, ನಿಂಗೇನೋ ಬಂತ ರೋಗ, ಹಂಗ್ ಬಾಯ್ ಪಡ್ಕೊಂತೀಯ? ಅಲ್ಲ ಬುದ್ಧಿ, 1000 ರಿಂದ 10 ರೂಪಾಯಿ ಕೇಳ್ತಾ ಇವ್ನಿ. ಇಲ್ಲ ಅಂದ್ರಿ ಈಗ ಮಾಲ್ಕೆ 1000 ರೂಪಾಯಿ ಕೊಡ್ತಿದ್ದೀರಾ? ಸೋ ನಿನ್ ಮಾಕೆ ಕುದ್ಗಳ ಸುಮ್ಮನೆ. ಸರಿ ಸರಿ ತಕೋ ತಕೋ, 1000 ಆಯ್ತೆ, ಬೇಗ ಸೆಟ್ ಮಾಡು. ನೀ ಒಳಕ್ ಹೋಗಿ ಬುದ್ಧಿ, ಬೇಗ ಕಳಿಸು. ನಂಜವ್ವ, ನನ್ ಕೈಯಲ್ಲೂ ಯಾವ್ದಾದ್ರು ಒಂದ್ ಮಾಲ್ ಸೆಟ್ ಮಾಡವ. ನಿನ್ ಮೂತಿಗೆ ಅದೊಂದ್ ಬೇರೆ ಕೇಳು. ಹಂಗಾರ್ ಲಂಚ ಕೊಟ್ರೇನೆ ಅನ್ನು ಮಂಚದ ಮ್ಯಾಕ್ ಹತ್ತೋದು? ಇಲ್ಲ, ಪುಗ್ಸಟ್ಟೆ ಹಚ್ಚಕ್ಕೆ ನಿಮ್ ಮಾವನ್ ಮನೆ ಅನ್ಕಂಡ. ಏನಕ್ಕ ಹೊರಗಡೆ ಹೆಂಗ್ ಕುಂತ್ಕೊಂಡವಳೆ, ಒಳಗೆ ಕಳ್ಸು. ಆಯ್ತಕ್ಕ. ಏನಂತ ಕೇಳ್ಕೊಂಡ್ ಬಂದ? ಏನಂಗ್ ಅಂದ್ರೆ, ಅಯ್ಯೋ ಅದನ್ನೆಲ್ಲ ಬಾಯ್ನಾಗ ಹೇಳಕ್ ಆಗಕ್ಕಿಲ್ಲ. ಬಾ ಪುಟ್ಟಿ, ಪ್ರಸ್ತಾ ಮಾಡ್ಕಂತ ಕಾಮದಾಟ ಆಡ್ತಿದ್ರೆ ಹೆಂಗಾಯ್ತಿರ್ತದೆ ಗೊತ್ತಾ? ಹೆಂಗಾಯ್ತಿರ್ತದೆ? ಸರ್ಗನೇ ಸಿಕ್ದಂಗ ಆಯ್ತಿರ್ತದೆ. ಎಂಟಿ, ನೀ ಹೇಳಿದ್ಮ್ಯಾಕೆ ನನ್ಗೂ ಪ್ರಸ್ತಾ ಮಾಡ್ಕೋಬೇಕು ಅಂತ ಆಸೆ ಆಯ್ತದೆ. ಅಯ್ಯಯ್ಯೋ, ನೀನಿನ್ನ ಪ್ರಸ್ತಾ ಮಾಡ್ಕೊಳಂಗಿಲ್ಲ. ಯಾಕ ಪ್ರಸ್ತಾ ಮಾಡ್ಕೊಳಕ್ಕೆ? ನಿಂಗ್ ಲಗ್ನಾನೇ ಆಗಿಲ್ಲ. ಲಗ್ನ ಮಾಡ್ಕೊಂಡೆ ಪ್ರಸ್ತಾ ಮಾಡ್ಕೋಬೇಕಾ? ಹಂಗಾರೆ ನಮ್ಮ ಮಗುನ್ ತಾವ್ ಹೇಳಿ ಲಗ್ನ ಮಾಡ್ಕೊಂಡೆ ಪ್ರಸ್ತಾ ಮಾಡ್ಕೋತೀನಿ. ಅವ್ವ, ಏನ್ ಮಗ? ಮತ್ತೀಗ
ಅದೇನ್ ಹೇಳು? ಮತ್ತೀಗ ನಂಗ್ ಲಗ್ನ ಮಾಡವ, ಸದ್ಯ ನಿಂಗ್ ಅದೊಂದ್ ಕೇಡು, ಉಂಡ್ ಬಿದ್ಕೋ ಹೋಗು. ಆ ನನ್ ಮಗ ಬರ್ತಾವನಲ್ಲ ಶಿವರಂಜಯ ಗೌಡ, ಅವನ ಮ್ಯಾಗ ನಾವು ಒಂದು ಕಣ್ಣು ಮಡಗಿರ್ಬೇಕು. ಯಾಕೆಂದ್ರೆ ನಮ್ಮಿಬ್ಬರು ಸುದ್ದಿನ ಈ ಹಳ್ಳಿಯಾಗೆಲ್ಲ ಹರಡ್ಕೊಂಡ್ ಬರ್ತಾವನೆ. ನೀವು ಅನ್ನೇ ಅವನ್ ಹುಟ್ಲಿಲ್ಲ ಬಿಡ್ತೇನೆ. ಆಮೇಲೆ ಮಾತಾಡೋಣ, ಸುಮ್ಕಿರಿ, ಈಗ ನಡೀರಿ, ಹೋಗೋಣ. ನಮಸ್ಕಾರ. 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 ಯಾವಲ್ಲ ಅವನು ಊರಾಗಿರೋದಲ್ಲ ನಿಮ್ ಗುರು ಮಾಡ್ಕಂತ ಕಾಮದಾಟ ಆಡ್ತಿದ್ರೆ ಹೆಂಗಾಯ್ತಿರ್ತದೆ ಗೊತ್ತಾ? ಸ್ವರ್ಗನೇ ಸಿಕ್ಕಂಗಾಯ್ತಿರ್ತದೆ. ಯಾಕೆ ಕುಂತ್ಕೊಂಡಿದ್ಯಾ? ಒತ್ತೆ ಇರ್ತು, ಎಮೆ ಹೊಡ್ಕೊಂಡು ಹೋಗಕ್ಕಿಲ್ವಾ? ಯಾರಿಗೆ ಹೇಳಿದ್ದು ಕೇಳ್ಸಕ್ಕಿಲ್ವಾ ಕಿವಿ? ಯಾಕೆ, ಏನ್ ಬಂತು ರೋಗ? ನಂಗ್ ಲಗ್ನ ಮಾಡು. ಲಗ್ನ ಮಾಡು? ನಿನ್ಗೇನ್ ತಲೆಗಿನ ಕೆಟ್ಟಿದ್ಯಾ? ಇನ್ನು ಹುಟ್ಲಿಲ್ಲ, ಬೆಳಿಲಿಲ್ಲ, ಆಗ್ಲೇ ಲಗ್ನ ಮಾಡು, ಬಾಯ್ ಮುಚ್ಕೊಂಡು ಹೋಗೆ. ಲಗ್ನ ಮಾಡಕಂತ ನಾವ್ ಹೋಗಕ್ಕಿಲ್ಲ. ಅಯ್ಯೋ ಗೂಬೆ, ಹೊತ್ತಾಯ್ತು ಎಮ್ಮೆ ಮಾಡ್ಕೊಂಡು ಹೋಗೆ ಅಂದ್ರೆ ಹೋಗಕ್ಕಿಲ್ಲ ಅಂತೀಯ ಗೂಬೆ? ಮುಚ್ಚೆ ಬಾಯಿ, ಮುಚ್ಚೆ. ಓ ಗೌರವ, ಬಾ ಇರವ, ಸಾಪೆ ಹಾಕ್ತೀನಿ. ಏ ಇರ್ಲಿ ಬಿಡು, ಕುಂತ್ಕೋ. ಯಾವಾಗ ಬಂದವ? ಇದೇ ತಾನೇ ಬರ್ತಿದ್ದೀನಿ. ಚೆನ್ನಾಗಿದ್ದೆ ಲಕ್ಷ್ಮಿ. ಹ್ಞೂ, ನೀ ಚಂದಕ್ಕಿದ್ಯನವ? ಇಷ್ಟು ಮಾತ್ರ ಇದ್ದೀವಿ. ಹುಟ್ಟಿ, ಅವತ್ ನಿಮ್ ಮನೆಗ್ ಬಂದಾಗ ಆಡ್ಕಂತಿದ್ದೆ, ಇವತ್ತು ಎಷ್ಟು ದೊಡ್ಡಾಗ್ಬಿಟ್ಟಿದ್ದಿ. ನಾನು ಇನ್ನು ಆಡ್ಕೋತೀನಿ. ಆಡ್ಕೋತಿ ಆಡ್ಕೋತಿ, ಇಷ್ಟು ದೊಡ್ಡ ಕತ್ತೆ ಆದ್ರೂ ಆಡ್ಕೋತೀನಿ. ಅನ್ನು ಆಡ್ತಾ ಇದ್ಬಿಡವ, ಏನ್ ವಯಸ್ಸಾಗೈತೆ? ಎಲ್ಲಿ ನಿನ್ ಮಗನೇ ಕಾಣಕ್ಕಿಲ್ಲ. ಕೆರೆ ತಕ್ಕೆ ಎಮ್ಮೆ ಹೊಡ್ಕೊಂಡು ಹೋಗವನೆ. ಪುಟ್ಟಣ್ಣ, ಏ ಪುಟ್ಟಣ್ಣ, ಎಷ್ಟೊತ್ತು ಹೋಗೋದು? ಯಾಕಂ ಕುಂತ ಸುಮ್ಕೆ ನಿಂತ್ಕೊಳಕಾಗಿಲ್ವಾ? ನಿಕ್ಕರ್ ಕರ್ಕೊಂಡ್ಬಿಟ್ಟೆ, ಸಾಕಾಕಿಲ್ವಾ? ಹೋಗ್ಲಿಲ್ಲ. ಮತ್ತೆ ಏಸೊತ್ ಕುಂತ್ರು ಬರ್ಲೇ ಇಲ್ಲ, ಸುಮ್ಕೆ ಪುರ್ ಪುರ್ ಅಂತ. ಪುಟ್ಟಣ್ಣ, ಈ ಹುಡುಗಿ ನಿನ್ನ ಲಗ್ನ ಮಾಡ್ಕೊಳಕ್ ಬಂದವಳಂತೆ. ಹೌದಾ? ಯಾಕ? ಪ್ರಶ್ನ ಮಾಡ್ಕೊಳಕ? ಯಾಕ? ಅಯ್ಯಯ್ಯೋ, ನಿನ್ಗಿನ್ನ ಪ್ರಶ್ನ ಅಂದ್ರೇನು ಅಂತ ಗೊತ್ತೇ ಇಲ್ವಾ? ದೇವ್ರಣಗ್ಳು ನಂಗ್ ಗೊತ್ತಿಲ್ಲ. ನಿಂಗ್ ಗೊತ್ತಾ ಅನ್ಮ? ಹಂಗಾರೆ ನಿಮ್ಮಿಬ್ರಿಗೂ ಗೊತ್ತಿಲ್ಲ, ನಂಗ ಒಬ್ಬಳ್ಗ ಗೊತ್ತಿರೋದು. ಏನ್ ಅಂಕಂದ್ರೆ? ಅಂಕಂದ್ರೆ ಕಾಮದಾಟ ಆಡ್ಕೊಳ್ಳೋದು ಅಂತ. ಈಗ ಆಡ್ಕೊಳ್ಳವ ಕಾಮದಾಟ? ಲಗ್ನ ಆಗೋಗಂತ ಕಾಮದಾಟ ಆಡ್ಕೊಳ್ಳಂಗಿಲ್ಲ. ಈಗ್ಲೇ ಆಡ್ಕೊಳ್ಳವ ಬಾ. ನಿಂತ್ಕಳೆ ನಿಂತ್ಕಳೆ. ಏನ್ ಗೌರವ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟೆ? ಏನ್ ವಿಷಯ? ವಿಷಯ ಏನವ? ಈ ದಪ್ಪ ನಮ್ ಪುಟ್ಟಿಗೆ ಲಗ್ನ ಮಾಡುವ ಅಂತ ಗಂಡೊಡಕ್ ಬಂದಿವ್ನಿ. ಏ ಬಿಡವ, ಇನ್ನ ಆಡ್ಕೊಳ ಹುಡುಗಿ, ಅವಳ್ಗ ಈಗ್ಲೇ ಯಾಕೆ ಲಗ್ನ? ಇನ್ನ ಎರಡು ದಿವಸ ಕಳೀಲಿ. ನಾನು ಈ ದಪ್ಪ ಬ್ಯಾಡ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಏನ್ ಮಾಡ್ತಿ? ನಂಗ್ ಲಗ್ನ ಮಾಡು ಲಗ್ನ ಮಾಡು ಅಂತ ಒಂದೇ ಸಮ ಆಟ ಮಾಡ್ಕೊಂಡ್ ಕುಂತವಳೆ. ಹೌದಾ? ಹಂಗಾದ್ರೆ ಮಾಡ್ಬಿಡವ, ನಿನ್ಕೂ ಭಾರ ತಪ್ಪದಂಗ ಆಗ್ತೈತೆ. ಅದ್ ಸರಿ, ಯಾವ್ದಾರ ಗಂಡ್ ನೋಡಿದ್ಯೇನವ? ಯಾವ್ದಾರ ಗಂಡ್ ಯಾಕೆ ನೋಡ್ಲಿ? ನಿನ್ನೆ ಗಂಡ್ ಕೇಳುವ ಅಂತ ಬಂದಿವ್ನಿ. ನಮ್ ಪುಟ್ಟನ್ಕ ಹೇಳವ, ತಮಾಷೆ ಮಾಡ್ಬೇಡ. ತಮಾಷೆ ಏನ್ ಬಂತು ಲಕ್ಷ್ಮಿ? ನಿನ್ ಮಗನ್ನ ನಮ್ ಪುಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಇದ್ದೀವಿ, ನೀನೇನಂತಿ? ಆಯ್ತು, ನಿನ್ ಮಾತು ಯಾವತ್ತಾನ ಇಲ್ಲ ಅಂದಿವ್ನ, ಮಾಡ್ಕೊಳವ. ಇದ್ ನೋಡ್ ಬ್ಯಾಡ್ ಹಣ್ಣು, ನಂಗೊಂದ್ ಕೊಡ. ಅದಕ್ಕೆ ನಿಮ್ ಮನ್ಕ್ ಬಂದ್ರೆ ಹುಡುಗಿನ ಕರ್ಕೊಂಬ ಹೋಗು, ಕಾಂದಾಟ ಆಡ್ಕೊಳವ. ಕರ್ಕೊಂಬಂದ್ರೆ ಕೊಡ್ತೀಯಾ? ಹಂಗಾಡ್ತಾಳು, ಕರ್ಕೊಂಬತ್ತೀನಿ. ಇತ್ ನೋಡು, ಕರ್ಕೊಂಬಂದೆ, ಕೊಡು ಮತ್ತೀಗ ಬಾಲ್ದಣ್ಣು. ನಂಗನ್ ಕೊಡ. ಇಲ್ಲಿ ಕೊಡಕ್ಕಿಲ್ಲ, ಕೆರೆ ತೋ ಬಂದ್ರೆ ಕೊಡ್ತೀನಿ. Thank you.
ಕಾಮದಾಟ ಆಡೋ ಬಾ. ಪ್ರಸ್ತ ಮಾಡ್ಕೊಳ್ಳೋಗಂಟ ಕಾಮದಾಟ ಆಡ್ಕೊಳ್ಳಂಗಿಲ್ಲ. ಪ್ರಸ್ತಾನೆ ಮಾಡ್ಕೊಳ್ಳೋ ಬಾ. ಲಗ್ನ ಮಾಡ್ಕೊಳ್ಳೋಗಂಟ ಕಾಮದಾಟನ ಆಡ್ಕೊಳ್ಳಂಗಿಲ್ಲ ಗೊತ್ತಾ? ಅಯ್ಯ ಪುಟಣ, ನನ್ ಗೌತ್ರ ಆಯ್ತಾಯ್ತೆ, ಬಾ ಹೋಗ್ ಬರವ. ಮತ್ತೆ ಬ್ಯಾಲ್ಡನ್ ತಿನ್ನೋದು ಆಮೇಗ್ ತಿನ್ನವ. ತಗ ಮಡಿಕೊಂಡಿರು, ನಾವ್ ಹೋಯ್ತೀವಿ. ಬಾ ಪುಟಣ. ನೋಡಿ ಬರ್ತೀನಿ. ಅಣ್ಣ ಬ್ಯಾಲ್ಡನ್ ತಿನ್ನೋದು ಆಮೇಲೆ ತಿನ್ನವ. ಪುಟಣ ನೀರ್ ತಂದಾಗದ ಈಸವ. ಮತ್ತೀಗ ಬ್ಯಾಲ್ಡನ್ ಇಲ್ಲೇ ತಿನ್ನವ. ಪುಟ್ಟಿನ ಕರ್ಕೊಂಡು ಬ್ಯಾಲ್ಡನ್ ತಕೊಂಬ. ಯಾಕ ಕತ್ಕೊಂತೀಯ? ಕೋತಿ ಬಂದು ಎಲ್ಡ್ ಬ್ಯಾಲ್ಡನ್ನು ಕಿತ್ಕೊಂಡು ಹೊಂಟೋಯ್ತು. ಹೋಗ್ಲಿ ತುಂಬಿರು, ಬಾ ಹೋಗವ. ಬಾಯ್ಲೆ ಬಾಯ್ಲೆ, ನಿನ್ ಎಳ್ ಬಾಲ್ದಣ್ಣು ಕೋತಿ ಎತ್ಕೊಂಡು ಹೋಯ್ತಂತೆ. ನೋಡ್ದ ಅವ್ನ ಹತ್ಕೊಂತಿರೋದು. ನಾ ಏನ್ ಮಾಡ್ಲಿ ಕೋತಿ ಎತ್ಕೊಂಡು ಹೊಂಟೋದ್ರೆ? ಹೋಗ್ಲಿ ಸುಮ್ಕಿರನ್ಮ, ಹತ್ಕೊಂಬೇಡ. ಯಾಕಂಗ್ ಬುದ್ಬಿಟ್ಟೆ? ಜೊತೆಯಾಗಿ ನಿಲ್ಲುವೆನು ಎಂದೆಂದು ಹೀಗೆ ಸಂತಸದಿ ಸೇರುವೆನು. ನಾ ನಿನ್ನ ಬಾಳಲ್ಲಿ ಜೊತೆಯಾಗಿ ನಿಲ್ಲುವೆನು ಎಂದೆಂದು ಹೀಗೆ ಸಂತಸದಿ ಸೇರುವೆನು. ಹಗಲಿರುಳು ಒಂದಾಗಿ ದಿನವೆಲ್ಲ ಜೊತೆಯಾಗಿ,
ಬಂದೆನು ಮನದಾಸೆ ಇಂಗಿಸಲು ನಾನಿಂದೆನು ಈ ದೇಹ ನಿನ್ನದು ಈ ಪ್ರಾಣ ನಿನ್ನದು ನನ್ನ ಆಸೆ ಪೂರೈಸಿ ದಾಹವ ತೀರಿಸು ಮತ್ತಿಗಿನ್ನೇನು ತೋರ್ಸು ನೋಡವಾ ಏ ನಿಂತ್ಕಳೆ ನಿಂತ್ಕಳೆ ಲಕ್ಷ್ಮಿ ನಾನು ಹೋಗ ಐನೋನ್ ಕಂಡು ಲಗ್ನಕ್ಕೆ ದಿವಸ ಗೊತ್ತು ಮಾಡ್ಕೊಂಬರ್ತೀನಿ ಆಯ್ತು ಹಂಗೆ ಮಾಡವ ಪುಟಿ ಹೋಗ್ಬತ್ತೇನವ ಬರ್ತೀನಿ ಲಕ್ಷ್ಮಿ ಆಯ್ತು ಕಣವ ನಾ ಹೇಳಿಲ್ವಾ ಒತ್ತಾರೆಯಿಂದ ಸಂಜೆ ಗಂಟ ಸಾರಾಯ ಅಂಗಡಿಲಿ ಸಾಯ್ತಾ ಇರ್ತಾರೆ ಅಂತ ಹೋಗ್ಲ ನಾ ಬಂದಿವಿನಿ ಅಂತ ಹೇಳಿ ಕರ್ಕಂಬ ಹೋಗ್ಲ ಶಾನ್ ಬೋಗರ್ ಬಂದವ್ರೆ ನಿಮ್ಮನ್ ಕರ್ಕಂಬ ಅಂದ್ರು ಅಂದ್ರೆ ಲಗ್ನಕ್ಕೆ ಹೋಗವ ಅಂತ ಹೇಳ್ಬಿಟ್ಟು ಸಾರಾಯ ಅಂಗಡಿಲಿ ಹೋಗಿ ಸಾರಾಯಿ ಕುಡಿತಾ ನಿಂತ್ಕೊಂಡ್ಬಿಟ್ರ ನೀವ್ ಹಿಂಗೆ ಸಾರಾಯಿ ಕುಡಿತಿದ್ರೆ ಸಲೀಸಾಗಿ ಮೇಲಕ್ಕೊಂಡೋಗ್ಬಿಡ್ತೀರಾ ತಿಳ್ಕೊಳ್ಳಿ ಇದನ್ನ ಏನಂತ ತಿಳ್ಕಂಡ್ರಿ ಅಮೃತ ಅಮೃತ ಇದನ್ ಕುಡ್ದ ದೇಹದೊಳಗಿರೋ ಕಾಯ ಎಲ್ಲ ಕರ್ಗಿಸ್ಬಿಡ್ತಾರೆ ತಿಳ್ಕೊಳ್ಳಿ ಹಂಗಾರೆ ಮನ್ಸಿನ ಕಾಯಿಲೆ ಬಂದ್ರೆ ಸಾರಾಯಿ ಕುಡಿದ್ರೆ ಹೊಂಟೋಯ್ತದೆ ಏನ್ನಿ ಅನ್ನೋದೇನು ಬಂತು ಸರ್ವರ್ವಕ್ಕೂ ಸಾರಾಯಿ ಮದ್ದು ಅಂತ ಹಿರಿಯರು ಹೇಳಿಲ್ವಾ ನೀವು ಸಿಕ್ಕ ಕುಡ್ದು ನೋಡಿ ನಿಮ್ಮ ದೇಹದೊಳಗಿರೋ ಕಾಯಿಲೆನೆಲ್ಲ ಹಂಗೆ ಕರ್ಗಿಸ್ಬಿಡ್ತದೆ ಸದ್ಯ ಈಗ ನಾವ್ ಆಡ್ತಿರೋ ಆಟಾನೆ ಸಾಲದು ಅಂತ ನಿಮ್ ಜೊತೆಯಲ್ಲಿ ಸೇರ್ಕೊಂಡ್ ಸಾರಾಯ ಕುಡಿದ್ರೆ ಸತ್ತಂಗೆ ಅಯ್ಯೋ ನಡೀರಿ ಲಗ್ನ ಕೊತ್ತಾಕ ನಡೀರಿ ಇವತ್ತು ಲಗ್ನದಾಗೆ ಹಸಿ ಮಣಿ ಮೇಲೆ ಕುಂತಿದ್ದ ಹುಟ್ಟಿನ ನೋಡಿದ್ರ ನೋಡ್ದೆ ಪಟೇಲ್ ರೀ ಆಡ್ಕೊಂತಿದ್ದ ಹುಡುಗಿ ಒಳ್ಳೆ ಮಲಗೋಬ ಹಣ್ಣಿದ್ದಂಗ ಅವಳೆ ಆ ಹಣ್ಣಿನ ನೋಡದ ಮ್ಯಾಕೆ ಏನಾರ ಮಾಡಿ ಒಂದಪ್ಪ ರುಚಿ ನೋಡ್ಬೇಕಾದ್ದೆ ಏನಂತೀರ ಹಣ್ಣೇನೋ ಸಂದಾಕೈತೆ ಆದ್ರೆ ಅದನ್ನ ಬಾಯಾಗ್ ಮಡಿಕೊಳ್ಳೋದು ಹೆಂಗ ಹೇಳಿ ಕೆಂಪಣ್ಣ ಮಲಗೋಬ ಅಂದ್ರೆ ನನಗೂ ಆತ ಆಯ್ತದೆ ನನ್ ತವಾದೆ ಬೇಕಾ ಬಾ ಕೊಡ್ತೀನಿ ಹಿಂಗ್ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ಆಗಾಕಿಲ್ಲ ಯಾಕೆ ಅಂದ್ರೆ ಈಗಿನ ಕಾಲದಾಗ ಮಂತ್ರಿಸ್ತ್ರೆ ಮಾವಿನಕಾಯಿ ಉದುರಾಕಿಲ್ಲ ಏನಾದ್ರೂ ಪಿಲಾನ್ ಮಾಡಿ ನಿಜ ಶಾನ್ಬಾಗ್ರೆ ಏನಾದ್ರೂ ಒಂದ್ ಪಿಲಾನ್ ಮಾಡ್ಲೇಬೇಕು ಕೆಂಪಣ್ಣ ಮಲಗೋಬ ಕೊಡ್ತೀನಿ ಅಂತ ಕರ್ಕೊಂಬಂದು ಇಂಕ ಮಾಡ್ತಾ ಇದ್ಯಾ ನನ್ಗೆ ಹೆಂಗೆಂಗೂ ಆಯ್ತಾ ಅದೇ ಏನನ್ ಮಕ್ಳು ಹೆಂಗ್ ಕೂದ್ರಪ್ಪ ಏನದು ಇಲ್ ನೋಡಿ ಬುದ್ಧಿ ಮಲಗೋಬ ಕೊಡ್ತೀನಿ ಅಂತ ಕರ್ಕೊಂಬಂದು ಮಲ್ಕೋ ಅಂತ ಅವನೇ ಥೂ ನಿಮ್ ಮಕ್ಕೆ ಬಂದ್ರ ಇಲ್ಲಿ ನಂಜವ್ವ ಬುದ್ಧಿ ಕೂತ್ಕೋಬೇಕಂತೆ ನಂಜಕ್ಕ ಸೀರೆ ಬಿಚ್ಚಾಕ್ಬಿಟ್ಟು ಬರ್ತಾಳಂತೆ ಸೂರ್ಯ ನಮ್ಮ ಮಗಗೆ ಸೀರೆ ಬಿಚ್ಚಾಕ್ಬಿಟ್ಟ ಬರೋದು
ಕಟ್ಕೊಂಡು ಬರ ಕೇಳೋಗು. ಆಯ್ತು ಬುದ್ಧಿ. ಅಲ್ಲ, ಇದೇನ್ ಬುದ್ಧಿ, ಲಗ್ನ ಮುಗಿಸ್ಕೊಂಡು ಈಟ್ಬೇಕು ಬಂದ್ಬಿಟ್ಟಿದ್ದೀರಾ? ಬಂದ್ಬಿಟ್ವಿ. ಬತ್ತಾ ನೀವು ಒಳ್ಳೆ ಮಾಲೆ ಸೆಟ್ ಮಾಡ್ತಾ ಇಲ್ಲ. ಹಂಗಂತಾನೆ ಇವತ್ ನಾವ್ ಒಂದ್ ಹೊಸ ಮಾಲ್ ನೋಡ್ಕೊಂಡ್ ಬಂದಿದ್ದೀವಿ. ಹೆಂಗ ಅವಳೆ ಗೊತ್ತಾ? ರತಿ ಇದ್ದಂಗ ಅವಳೆ. ಹೇಳಿ ಬುದ್ಧಿ, ಮಾಲ್ ಯಾವ್ದು ಅಂತ? ಚಿಡ್ಕಿ ಹೊಡೆದ್ರ ತಂದ್ ನಿಲ್ಸ್ಬಿಡ್ತೀನಿ. ಇವತ್ ಹಸೆ ಮನೆ ಮೇಲೆ ಕುಂತ್ಕೊಂಡಿದ್ಲೆ ಗೌರಮ್ಮನ್ ಮಗಳು ಅಪೊಟ್ಟಿ. ಏನಂಜವ ಅಪ್ಪುಟ್ಟಿ, ನಮ್ ಸೆಟ್ ಮಾಡು. ಅಲ್ಲ ಬುದ್ಧಿ, ಇದ್ದು ಎಂತ ಅಣ್ಣ ಕಣ್ ಮಾಡ್ಬಿಟ್ರಿ. ನಾವು ಅಂದ್ರೆ ಏನ್ ಅನ್ಕಂಡೆ? ಅವಳಿಗಿವತ್ ಲಗ್ನ ಆಗೈತೆ. ರಾತ್ರಿ ಪ್ರಸ್ತಾ ಮಾಡ್ಕೊಂಡು ಗಂಡಿನ ಜೊತೆಗೆ ಊರ್ಗೊಂಡೋಯ್ತಾಳೆ. ಅಂತದ್ರಾಗೆ ನಂಜವ್ವ ಹಂಗಲ್ಲ ಬುದ್ಧಿ. ಇದುವರೆಗೂ ಹೆಂಗ್ ಸೆಟ್ ಮಾಡ್ತಿದ್ವಿ ಹಂಗೆ ಸೆಟ್ ಮಾಡು. ಲಗ್ನ ಆಗ್ದಿದ್ರೆ ಹೆಂಗಾರು ಮಾಡಿ ಸೆಟ್ ಮಾಡ್ಬಿಡ್ತಿದ್ದೆ. ಲಗ್ನ ಆಗ್ಬಿಟ್ಟದೆ. ಅದು ಅಲ್ದೆ ನಿಮ್ ಕಂತೆ ಪುರಾಣ ಎಲ್ಲ ನಮಗ್ ಬೇಕಾಗಿಲ್ಲ. ಈ ಶಾನ್ ಭೋಗ ಪಟೇಲ ಕಣ್ ಮಡಗಿದ ಮೇಲೆ ಮುಗೀತು. ಎಂತ ಕೆಲಸ ಏನಾದ್ರೂ ಆಗ್ಲೇಬೇಕು. ನೋಡು, ಇನ್ಮೇಕ್ ನಮ್ಮಿಂದ ನಿನ್ ಸಹಾಯ ಬೇಕಾದ್ರೆ ಆ ಪುಟ್ಟಿನ ನಮಗ್ ಸೆಟ್ ಮಾಡು, ಇಲ್ಲ ಅಂದ್ರೆ ನಾವೇ ಕಡೆ ಕಾಲ ಮಲಗಿಲ್ಲ. ಅಯ್ಯಯ್ಯೋ, ನೀವೇ ಕೋಪ ಮಾಡ್ಕೋತೀರಾ? ಆಯ್ತು ಬಿಡಿ, ಹೆಂಗಾರ ಮಾಡಿ ಪುಟ್ಟಿ ನಾನ್ ನಿಮ್ಗೆ ಸೆಟ್ ಮಾಡ್ತೀನಿ. ನಡೀರಿ ಹೋಗವ. ನಂಜವ್ವ ಕರಿಯಣ್ಣ, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು, ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ಅದ್ಯಾಕ್ರವ ಹಂಗ್ ಹೇಳ್ತೀರಾ? ನನ್ ಮ್ಯಾಕ್ ನಿಮ್ ನಂಬಿಕೆ ಇಲ್ವಾ? ಹೇಳ್ರವ ಕರಿಯಣ್ಣ, ಸತ್ವಾಗ್ಲೂ ನಾನು ಹೇಳ್ ಕೇಳ್ತೀಯ? ಯಾಕ್ರವ ನನ್ ಮೇಲೆ ನಂಬಿಕೆ ಇಡ್ರವ? ಆ ಮಹಾದೇಶ್ವರ ನಾಣಿಯಾಗಿ ನೀವ್ ಹೇಳ್ದಂಗ್ ಕೇಳ್ತೀನವ. ಇವತ್ ರಾತ್ರಿಗೆ ಗೌರಮ್ಮನ್ ಮಗಳು ಪುಟ್ಟಿಕ್ಕ ಪ್ರಸ್ತ ಅಲ್ವಾ? ಹೌದವ್ವ, ಪುಟ್ಟಮ್ಮ ಪುಣ್ಯ ಮಾಡಿದ್ಲು. ಚಿಕ್ಕ ವಯಸ್ಸಿನಾಗೆ ಲಗ್ನ ಆಯ್ತು, ಒಳ್ಳೆ ಗಂಡ ಸಿಕ್ಕದ. ನಾನು ಚಿಕ್ಕ ಮಗನಾಗಿಂದ ಆಡಿಸಿ ಬೆಳೆಸಿ ಎತ್ಕೊಂಡಿದ್ದೀನಿ. ಈಗ್ಲೂ ನನ್ನ ಕಂಡ್ರೆ ಅಣ್ಣ ಅಂತ ಕರೀತಾಳೆ ಪುಟ್ಟಮ್ಮ. ನೋಡ್ ಕರಿಯಣ್ಣ, ನಿನ್ನ ಅಣ್ಣ ಅಂತ ಕರೆಯೋ ಆ ಪುಟ್ಟಮ್ಮಂಗೆ ನೀನೇ ಪ್ರಸ್ತ ಆಗ್ದಂಗ್ ತಡಿಬೇಕು. ಪಟೇಲ್ರು ಸಾಂದೋಗ್ರು ಅವಳನ್ನ ಕಣ್ ಮಡ್ಗಿ ನಂಗ್ ಸೆಟ್ ಮಾಡು ಅಂತ ಹಠ ಮಾಡ್ತಾ ಕುಂದ್ಕೊಂಡವ್ರೆ. ಈಗ ನಾವೇನಾದ್ರೂ ಪ್ಲಾನ್ ಮಾಡಿ ಅವಳನ್ನ ಸಾಂದ್ವಗರಿಗೂ ಪಟೇಲ್ರಿಗೂ ಸೆಟ್ ಮಾಡ್ಬೇಕು. ನೋಡು, ಮಾದೇಶ್ವರನ್ನ ಕಾಣೆ ಮಡ್ಗಿದ್ಯಾ? ಈಗ ನಾನು ಹೇಳ್ದಂಗೆ ಕೇಳಲೇಬೇಕು. ಯಾಕೆ ತುಮ್ಕಾದೆ? ನಾ ಹೇಳ್ದಂಗೆ ಕೇಳಕ್ಕಿಲ್ವಾ? ಮಾತು ಕೊಟ್ಟ ಮ್ಯಾಕೆ ಈ ಕರಿಯ ಎಂದೂ ತೆಪ್ಪಾಕಿಲ್ಲ, ಎಂದೂ ತೆಪ್ಪಾಕಿಲ್ಲ. ಇದ್ರಗುಳ್ಳ ತಪ್ಪು ಒಪ್ಪು ಎಲ್ಲ ಆ ಸ್ವಾಮಿನೇ ನೋಡ್ಕೋತಾನೆ. ಸಂಚಿಕ ಕುರಿಗಳನ್ನ ಬ್ಯಾಗ್ ಮನೆಗೆ ಬಿಟ್ಪ, ನೀವ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನೋಡ್ ಕರಿಯಣ್ಣ, ಇಷ್ಟ ಗುಟ್ಟಾಗಿರ್ಬೇಕು. ನಾ ಹೇಳ್ಕೊಟ್ಟಿಂಗ್ ಮಾಡಿಸಿ ಅಂತ ಯಾರಿಗೂ ಯಾವತ್ತಿಗೂ ಗೊತ್ತಾಗ್ಬಾರ್ದು. ಅದೇನ್ ಬ್ಯಾಗ್ ಹೇಳೋಣ, ನಂಗೆ ಅವಸರ ಆಯ್ತಾ? ಅದೇ ಉಸಿ ತಡ್ಕೊಳವ, ಹೇಳ್ತೀನಿ. ಪುಟ್ಟವ, ನಿನ್ ಗಂಡ ಅವನಲ್ಲ, ಅವನ ಮೈ ಎಲ್ಲ ಬರೀ ಉಪ್ಪು. ಬೇಕಾರೆ ಇವತ್ ರಾತ್ರಿನೇ ಅವನ್ ಮೈನ ಒಂದಪ್ಪ ನ್ಯಾಕ್ ನೋಡು, ನಿಂಗೆ ಗೊತ್ತಾಯ್ತದೆ.
ನಾನು ಯಾಕೆ ಸುಳ್ಳು ಹೇಳಿ ಪುಟ್ಟವ್ವ? ನಾನು ಹಿಂಗಂದೆ ಅಂತ ಯಾರ್ತವನು ಹೇಳಬೇಡ. ಯಾರು ಏನಾರ ಅಂದ್ಕೊಂಡಾರು. ಹೋಗವ್ವ ಹೋಗು, ಅವಸರ ಆಯ್ತದೇನು, ಹೋಗು. ಬುದ್ಧಿ ಬುದ್ಧಿ, ಹುಟ್ಟಿನ ಲಗ್ನ ಮಾಡ್ಕೊಂಡಿದ್ದು ನೀವೇನಾ? ನಾನೇನು ಮಾಡ್ಕೊಳ್ಳಿಲ್ಲ, ನಮ್ಮ ಅವ್ವನೇ ನಂಗೆ ಮಾಡಿದ್ದು. ಬುದ್ಧಿ, ಯಾರ್ಕು ಹೇಳಲ್ಲ ಅಂದ್ರೆ ಒಂದ್ ಬಿಸಿ ಹೇಳ್ತೀನಿ. ಬ್ಯಾಗ್ ಹೇಳು, ನಾನು ಹೋಗ್ಬೇಕು. ಬನ್ನಿ ಬನ್ನಿ. ಬುದ್ಧಿ, ನಿಮ್ ಹೆಂಡ್ರು ಪುಟ್ಟಿ ಇಲ್ವಾ? ಅವಳನ್ನ ಯಾರು ಅಂತ ತಿಳ್ಕೊಂಡ್ರಿ? ರಾಕ್ಷಸಿ. ಒಂದೊಂದಪ್ಪ ಅವಳ ಮೈಮೇಕೆ ರಾತ್ರಿ ಹೊತ್ತಾಗೆ ತುವ್ವ ಬರ್ತದೆ. ರಾಕ್ಷಸಿ ಮೈಮ್ಯಾಗ ಬಂದ್ರೆ ಪಕ್ಕದಗ್ಗಿರೋರ್ನ ಕಡ್ದು ತಿಂದಾಕ್ಬಿಡ್ತದೆ. ಹಿಂಗ್ ಹೇಳ್ದೆ ಅಂತ ಯಾರ್ ತಾವನು ಹೇಳ್ಕೋಬೇಡಿ. ರಾಕ್ಷಸಿ ಗೊತ್ತಾದ್ರೆ ನಿಮ್ಮನ್ನು ತಿಂದಾಕ್ಬಿಡ್ತದೆ. ಹುಷಾರು, ಹೋಗಿ ಹೋಗಿ. ಎಲ್ಲ ಹಂಗ್ ಸುಮ್ ಕುಂತು ಬಿಡ್ರಿ, ಯಾರಾದ್ರೂ ಒಂದ್ ಪದ ಆಡ್ರವ? ಗೌರಿ, ನೀನಾದ್ರೂ ಒಂದ್ ಪದ ಆಡವ? ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ. ಮುತ್ತಿನಂಥ ಮಾತೊಂದ ಹೇಳುವೆ, ಮುತ್ತಿನಂಥ ಮಾತೊಂದ ಹೇಳುವೆ, ಕೇಳಮ್ಮ ನೀ ಕೇಳಮ್ಮ. ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ. ಗಂಡನೊಂದಿಗೆ ಕೂಡಿ ಬಾಳುನಿ, ಗಂಡನೊಂದಿಗೆ ಕೂಡಿ ಬಾಳುನಿ, ದೇವರೆಂದು ಅವ ಪೂಜೆ ಮಾಡುನಿ. ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ. ಬೋಸ್ ಅಂದಾಗ ಆಡ್ದವ ಗೌರಿ, ಹಂಗೆ ಆರತಿ ಮಾಡ್ಬಿಡವ. ಬೆಳಗಿರಮ್ಮ ಬೆಳಗಿ ಆರತಿ, ಬೆಳಗಿರಮ್ಮ ಬೆಳಗಿ, ಬೆಳಗಿರಮ್ಮ ಬೆಳಗಿ ಆರತಿ, ಬೆಳಗಿರಮ್ಮ ಬೆಳಗಿ. ಹೆಣ್ಣು ಗಂಡಿಗೆ ಆರತಿ ಬೆಳಗಿ, ಹೆಣ್ಣು ಗಂಡಿಗೆ ಆರತಿ ಬೆಳಗಿ, ಆಶೀರ್ವಾದವ ಮಾಡಿರಮ್ಮ. ಬೆಳಗಿರಮ್ಮ ಬೆಳಗಿ ಆರತಿ, ಬೆಳಗಿರಮ್ಮ ಬೆಳಗಿ, ಬೆಳಗಿರಮ್ಮ ಬೆಳಗಿ ಆರತಿ, ಬೆಳಗಿರಮ್ಮ ಬೆಳಗಿ.
ಏನಾಯ್ತಪ್ಪ? ಯಾಕ ಮಗ ಪುಟ್ಟ ರಾಕ್ಷಸಿ ರಾಕ್ಷಸಿ ಅಂತ ಕೂಪನ್ ಓಡ್ಬಿಟ್ಟ? ಮತ್ತೀಗ ಅವನ್ ಮೈನೊಂದಪ್ಪ ನಾಕವ ಅಂತ ಓದ್ನವ್ವ, ಅದಕ್ಕೆ ರಾಕ್ಷಸಿ ಬಂದು ರಾಕ್ಷಸಿ ಅಂತ ಓಡೋಗ್ಬಿಟ್ಟ. ನೀನ್ ಯಾಕ ಅವ್ನ್ ಮೈ ನಾಕಕ್ ಹೋದೆ? ಮತ್ತೀಗ ಕರಿಯೋಣ ಹೇಳ್ದ, ನಿನ್ ಗಂಡನ್ ಮೈಯೆಲ್ಲ ಉಪ್ಪು ಅಂತ, ಅದಕ್ಕೆ ನೋಡವ ಅಂತ ನಾಕಕ್ ಹೋದೆ. ನಿನ್ ಮಕ್ಕೆ ಎಂತ ಕೆಲ್ಸ ಮಾಡ್ಬಿಟ್ಟೆ ಪುಟ್ಟ ಪುಟ್ಟ. ಮಗ ಭಯ ಪಟ್ಕೊಂಡು ಎತ್ತೊಂಟದ್ನೋ ಏನೋ. ಲಕ್ಷ್ಮಿ ನೀನ್ ಯಾಕೆ ಕಣ್ಣೀರ್ ಹಾಕ್ಯ? ಸುಮ್ಕಿರವ್ವ ಎತ್ತೋಯ್ತಾನೆ, ಬಂದೇ ಬತ್ತಾನೆ. ಗೌರವ ಬಾರಂಗಪ್ಪ, ನಮ್ ಪುಟ್ಟನೆ ಕಂಡ್ಯ? ಕಣ್ಣವ ಗುಡ್ಡದ ಮೇಲೆ ಕುಂತ್ಕೊಂಡಿದ್ದವ. ಹಂಗೆ ಕರ್ಕೊಂಡ್ ಬರಕ್ಕಿಲ್ವಾ? ಬಾ ಮನೆ ಹೋಗುವ ಅಂತ ಎಷ್ಟ್ ದಪ್ಪ ಹೇಳಿದ್ರು ನಾನ್ ಬರಕ್ಕಿಲ್ಲ, ಬಂದ್ರೆ ರಾಕ್ಷಸಿ ತಿಂದಾಕ್ಬಿಡ್ತಾಳೆ ಅಂತ ಅಲ್ಲೇ ಕುಂತ್ಕೊಂಡ್ ಬಿಟ್ನವ. ಅವಳನ್ ಕರ್ಕೊಂಡ್ ಬರ್ಬೇಡ, ನನ್ ತಿಂದಾಕ್ಬಿಡ್ತಾಳ ಅವಳು. ಅದೆಲ್ಲ ಸುಳ್ಳು ಮಗ ಪುಟ್ಟಿ, ನಿನ್ ಹೆಂಗ್ರು ಬಾ ಮನೆಗ್ ಹೋಗವ. ಓ ನಾ ಬರಕ್ಕಿಲ್ಲ, ಅಯ್ಯಪ್ಪ ಹೇಳ್ದ ಅವಳು ರಾಕ್ಷಸಿ ಅಂತ. ಅಯ್ಯಪ್ಪ ಹೇಳಿದ್ದು ತಮಾಸ್ಕೆ ಮಗ? ಹೌದು ಬಾರಪ್ಪ. ಓ ನಾನೇ ನೋಡಿವ್ನಿ, ರಾತ್ರಿ ಅವಳು ಮೈಮೆಗೆ ರಾಕ್ಷಸಿ ಬಂದಿದ್ನ. ನಿನ್ ಮೈ ಉಪ್ಪು ಉಪ್ಪು ಅಂತ ಆ ಕರಿಯಣ್ಣ ಹೇಳದ್ನಂತೆ, ಅದ್ಕೆ ಅವಳು ನಿನ್ನ ನ್ಯಾಕಕ್ ಬಂದಿದ್ದು, ಅವಳು ರಾಕ್ಷಸಿ ಅಲ್ಲ. ಬಾ ಮಗ ಮನೆಗ್ ಹೋಗವ. ಓ ನಾ ಬರಕ್ಕಿಲ್ಲ. ಹಂಗಂತಾಡ್ದು ಬಾರ ಪುಟ್ಟ. ಅವಳನ್ನ ಕರ್ಕೊಂಡ್ ಬರ್ಬೇಡ, ನಾನ್ ತಿಂದ್ ಬಿಡ್ತಾಳ ಕಣವ. ನಾ ಬರಕ್ಕಿಲ್ಲ. ಲಕ್ಷ್ಮಿ ಯಾಕ ಕತ್ಕೊಂತೀಯ ಸುಮ್ಕಿರು, ಎತ್ತೋಯ್ತಾನೆ, ಸಂಜೆ ಆದ್ರೆ ಮನೆ ಕಡೆ ಬರ್ತಾನೆ. ಒಳ್ಳೆ ಚೆನ್ನಾಗಿ ಹೇಳ್ತಿ, ನನ್ ಮಗ ಏನಾದ್ರು ಹಿಂಗ್ ಮಾಡಿದ್ರೆ ಬುಳ್ಡೆ ಬುಳ್ಡೆ ಹೊಡೆದಾಕ್ಬಿಟ್ಟಿದೆ ನೋಡು. ನಿನ್ ಮಗ ಅಂತ ಸುಮ್ನೆ ಬಿಟ್ಟಿದೀನಿ ಕರ್ಕೊಂಡದ್. ಇವ್ನ್ ನನ್ ಮಗನ ಇದ್ ನೋಡು, ಇವ್ನ್ ನನ್ ಮಗನ ಆಗಿದ್ದಿದ್ರೆ ಏರೋಪ್ಲೇನ್ ಆಗ ಹತ್ತಿಸ್ಬಿಡ್ತಿದ್ದೆ ಗೊತ್ತಾ? ಹಂಗಾರೆ ಇವ್ನ್ ನಿನ್ ಮಗ ಅಲ್ವಾ? ಅಲ್ಲಪ್ಪ ದೇವರಾನೆ ಆಗು, ಇವ್ನ್ ನನ್ ಮಗನ ಅಲ್ಲ. ಮತ್ತೀಗ ಇವ್ನ್ ನಿನ್ ಮಗನೂ ಅಲ್ಲ ನನ್ ಮಗನೂ ಅಲ್ಲ, ಮತ್ತೀಗ ಯಾರ ಮಗ? ಹೌದು ಇವನ್ ಯಾರ ಮಗ ಇವನು? ಬಿತ್ ನೋಡು ಇವನ್ ಯಾರ ಮಗ ಆದ್ರೆ ನಮ್ಗೇನು, ನಡಿ ಸ್ಟೇಷನ್ ಕೇಳ್ಕೊಂಡಾಗ ಬಾ. ನಡೀರಿ ನಡೀರಿ. ಎಲ್ಲಿ ಕಳ್ಳ ಕಳ್ಳ ಎಲ್ಲಿ ಎಲ್ಲಿ ಅಗೋ ಕಳ್ಳ ಅಗೋ. ಅಲ್ಲಿ ನೋಡು ಸದ್ಯ ಸಿಕ್ಕದ್ನಲ್ಲ ಕಳ್ಳ. ಸರಿ ನಡೀರಿ ಹೋಗವ, ನಡೀರಿ ಎಳ್ಕೊಂಡು ಹೋಗವ ಸ್ಟೇಷನ್ಗೆ. ಎಸ್ ಹಲೋ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸ್ಪೀಕಿಂಗ್. ಎಸ್ ಸರ್, ನಿನ್ನೆ ರೈಡ್ ಮಾಡಿದ್ದು ಸದಾಶಿವಪ್ಪ ಅಂತ ಸರ್, ಆತ ದೊಡ್ಡ ಸ್ಮಗ್ಲರ್ ಸರ್. ಹಿಂದೆ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದಾಗ ಪನಿಷ್ಮೆಂಟ್ ಆಗಿತ್ತು ಸರ್. ಹಾಂ ಹಾಂ
ಓಕೆ ಸರ್. ಫೋರ್ ಫಿಫ್ಟಿ ಫಿಫ್ಟಿ ಸಿಕ್ಸ್. ಎಸ್ ಸರ್. ನಿನ್ನೆ ಸಿಕ್ಕಿದ್ನಲ್ಲ ಕಳ್ಳ, ಬಾಯಿ ಬಿಟ್ಟನೆಯ? ಮದ್ದು ಒಳಕ್ ಹಾಕಿದ್ರು, ಇನ್ನೂ ಬಾಯಿ ಬಿಟ್ಟಿಲ್ಲ ಸರ್. ಇವತ್ತು ಚಾರ್ಜ್ ಶೀಟ್ ಹಾಕ್ಬೇಕು, ಬಾಯಿ ಬಿಡ್ಸಕ್ ಆಗಿಲ್ವನಯ್ಯ? ಒಳಕ್ ಹಾಕಿದ್ರೆ ನನ್ ಮಗ ನಮ್ಗೆ ಲಂಚ ಕೊಡಕ್ ಬರ್ತಾನೆ ಸರ್. ಬಾಯಿ ಬಿಡ್ಸಕ್ ಹೋದ್ರೆ ಬಡಿಯಕ್ ಬರ್ತಾನೆ ಸರ್. ಹೋಗಿ ಮೊದ್ಲು ಬಾಯಿ ಬಿಡಿಸಿ. ಎಸ್ ಸರ್. ಎಸ್. ಸರಿ ಒಂದ್ ಕಳ್ಳ ಸರ್, ಯಾರ್ದೋ ಸರ ಕರ್ಕೊಂಡು ಓಡೋಯ್ತಿದ್ದ, ನೈಬ್ರಿ ಹಿಡ್ಕೊಂಬಂದ್ವಿ. ಒಂದು ಹಾಕು. ಅಯ್ಯೋ ನೀನೇನಯ್ಯ, ನಾನ್ ಯಾರೋ ಕಳ್ಳ ಅಂತ ಕೆನ್ನೆ ಕೊಡ್ಬಿಟ್ಟೆ. ಏನ್ರದು? ಎಸ್ ಸರ್. ಸರ್ ಇವನೇ ಆ ಕಳ್ಳ. ನಾನಲ್ಲ ಸರ್ ಕಳ್ಳ, ಇವನೇ ಸರ್ ಕಳ್ಳ. ಸರ್ ಇವನೇ ಆ ಕಳ್ಳ, ಯಾರ್ದೋ ಸರ ಹೊಡ್ಕೊಂಡು ಓಡೋಯ್ತಿದ್ದ, ನಾ ಇಬ್ರು ಸೇರಿ ಹಿಡ್ಕೊಂಬಂದ್ಬಿಟ್ವಿ. ಹೌದೇನು? ಏನ್ ನಿನ್ ಹೆಸರು? ಯಾಕ್ ಕಳ್ತೀಯ? ಆಗ್ಲೇ ಹತ್ಕೊಂಡ್ಬಿಟ್ಟ. ಅಳ್ಬೇಡ ಸುಮ್ಕಿರು ಸರ್. ಪಾಪ ಕಸುಬು ಹೊಸದು, ಅದಕ್ಕೆ ಎದ್ರಕೊಂಡ್ಬಿಟ್ಟ. ಶಟ್ ಅಪ್. ಏನೋ ಸರ ಕದ್ದಿದ್ಯೇನೋ? ಇಲ್ಲ ಕದ್ದಿಲ್ಲ. ಶಟ್ ಅಪ್. ಆ ಕಳ್ತೀಯ? ಪಾಪ ಸರ್, ಇಂಗ್ಲಿಷ್ ಗೊತ್ತಾಗಿಕ್ಕಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಬಿಕ್ಕಿ ಬಿಕ್ಕಿ ಅಳ್ತಾವನೆ. ಓಸಿ ಕನ್ನಡದಾಗಿ ಹೇಳಿ ಸರ್. ಶಟ್ ಅಪ್. ಅಪ್ಪ ಕಿತ್ಕೊಂಡ್ಬಿಟ್ಟ. ನಾನ್ ಕಿತ್ಕೊಂಡ ಸರನ? ದೇವರಣಗ್ಲೂ ಇಲ್ಲ ಸರ್, ಅವನ್ ಕಿತ್ಕೊಂಡಿದ್ದು. ಎಲ್ಲಯ್ಯ ಸರ? ತಾಯಾನಿಗೂ ನಾನ್ ಕಿತ್ಕೊಂಡಿದ್ದಿಲ್ಲ ಸರ್, ಇಸ್ಕೊಂಡಿದ್ದು. ತಕಳಿ ಸರ್. ಏನೇ ಆಯ್ತು, ಸರ ಕೊಡು ಅಂದ್ರೆ ನಿರೋದ್ ಕೊಡ್ತಾ ಇದೀಯ? ಸಾರಿ ಸರ್. ತಕಳಿ ಸರ್. ಅಲ್ಲಪ್ಪ ಕದ್ದೊಂದ್ ಕದ್ದೆ, ಚಿನ್ನದ ಸರನ ಕದಿಯೋದ್ ಬಿಟ್ಟು ರೋಡ್ ಗೋಲ್ ಸರನ ಕದಿಯೋದು. ತಳ್ಳಿ ಒಳಗಡೆ, ನಾಲ್ಕು ಜನ ಬಿದ್ದಿರ್ಲಿ. ಪಟೇಲ್ರು ಶಾನ್ ಬಾಬ್ರು ಬರ್ಬೇಕು, ಬರ್ಬೇಕು. ಬನ್ನಿ 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 ಬನ್ನಿ, ಕೂತ್ಬಿಡಿ ಕೂತ್ಬಿಡಿ. ಪಟೇಲ್ರೆ, ಶಾನ್ ಬಾಬ್ರೆ, ವಿಷಯ ಏನು ಅಂತ ನಿಮ್ಗೆ ಗೊತ್ತಾ? ಈ ನನ್ನ ಮಗ ಕರಿಯ ಗೌರಮ್ಮನ ಮಗಳು ಪುಟ್ಟಿ ಅಳಿಯನ್ಕೆ ಬಾಯಿಗೆ ಬಂದಂಗೆ ಹೇಳಿ ಆಯ್ತಿದ್ದ ಪ್ರಸ್ಥಾನ ನಿಲ್ಲಂಗ್ ಮಾಡ್ಬಿಟ್ಟ. ಹರಿಯಾಣ ಈ ತಪ್ಪು ಮಾಡ್ದಂತ ಅದೆಂಗ್ ಹೇಳ್ತೀರ ಬುದ್ದೆ? ಏ ತಿಮ್ಮೇಗೌಡ, ನಿಂಕೇನ್ಲಾ ಗೊತ್ತು? ಈ ಕರಿಯಾನೆ ತೆಪ್ಪ ಮಾಡೋನೆ ಅನ್ನೋದಕ್ಕೆ ಸಾಕ್ಷಿ ಐತ್ಲ ಶಾನ್ ಬಾಬ್ರೆ. ಅವನ ಅಂಕ ಹೇಳ್ಬೇಕಾದ್ರೆ ಕಾರಣ ಯಾರು ಅಂತ ಗೊತ್ತಾ ನಿಮ್ಕ? ಲೇ ಕೆಂಚ, ನಿನ್ಕೇನ್ಲಾ ಗೊತ್ತಿರೋದು? ಗೊತ್ತಿರೋದಕ್ಕಲ್ವ ನಾವ್ ಇಲ್ಲಿ ಪಂಚಾಯತ್ ಸೇರಿರೋದು. ಏ ನಿನ್ಕೇನ್ಲ ಗೊತ್ತದೆ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲಿ. ಶಾನ್ ಬಾಬ್ರೆ, ನೀವ್ ಅಲ್ಲಿಗೆ ಇಳಿರ್ಬೋದು, ನಿಜ ಏನಂತ ತಿಳ್ಕೊಂಡು ಮಾತಾಡಿ. ಮುಶ್ರಾ ಬಾಯಿ, ಏ ನನ್ ವಯಸ್ಸಿನಾಗೆ ಸತ್ಯ ಯಾವುದು ಧರ್ಮ ಯಾವುದು ಅಂತ ನನಗ್ ಗೊತ್ತಾಗೋಕಿಲ್ಲ ಅಂತ ಅನ್ಕೊಂಡೇನು? ಸುತ್ತ ಹತ್ತಹಳ್ಳಿಗೆ ನಾನ್ ಶಾನ್ ಭೋಗ. ಎಲ್ಲಾ ಜನರ ಕಷ್ಟ ಸುಖ ವಿಚಾರಿಸ್ಕೊಳ್ಬೇಕಾಗಿದ್ದು ನನ್ನ ಧರ್ಮ. ಸುಮ್ಕೇರಪ್ಪ ಸುಮ್ಕೇರಿ, ಯಾಕೆಲ್ಲ ಕೂಕತ್ತೀರ? ಪಟೇಲ್ರಿ, ಶಾನ್ ಬಾಬ್ರೆ, ಮಾತಿಗೆ ಮಾತು ಬೆಳೆಸೋದು ಬೇಡ, ವಿಷಯ ಅನ್ನುವಂತ ತೀರ್ಮಾನ ಮಾಡಿ. ಅದ ಹೆಂಗಾಯ್ತ ರಂಗಪ್ಪ, ನಮ್ ಕರಿಯ ತಪ್ಪು ಮಾಡೋದ್ರೆ ಯಾರು ಒಪ್ಪಕ್ಕಿಲ್ಲ. ಕಣ್ಣಂತ ಕರಿಯ ಏನ್ ತಪ್ಪು ಮಾಡವನೆ ಅಂತ ಗೌರಮ್ಮನ್ನೇ ಕೇಳು, ವಿಷಯ ಏನು ಅಂತ ನಿಂಗೆ ಗೊತ್ತಾಯ್ತದೆ. ಈ ನನ್ ಮಗ ಕರಿಯ ಮಾಡಿ ತೆಪ್ಪಿಗೆ ಹತ್ತು ಚಾವಟಿ ಏಟು, ಒಂದು ತಿಂಗಳು ಹಳ್ಳಿ ಬಿಟ್ಟು ಆಚೆ ಹೋಗ್ಬೇಕು. ಸುಮ್ಕೇರಪ್ಪ ಸುಮ್ಕೇರಿ, ತಿರುಪ್ ಕೊಟ್ಟ ಆಯ್ತಲ್ಲ. ಸರಿಯ ಪಟೇಲ್ರು ಶಾನ್ ಬಾಬ್ರು ಹೇಳಿದ ಮಾತಿಗೆ ನೀನೇನಂತಿ? ಬುದ್ಧಿ, ಈಗಿನ ಕಾಲದಾಗ ಸತ್ಯಕ್ಕ ನ್ಯಾಯಕ್ಕ ಧರ್ಮಕ್ಕ ಕಾಲ ಇಲ್ಲ ಬುದ್ಧಿ. ಇಷ್ಟಕ್ಕ ನಾನು ಏನ್ ತಪ್ಪು ಮಾಡಿದೆ ಅಂತ ಆ ಭಗವಂತಿಗೆ ಗೊತ್ತು ಬುದ್ಧಿ, ಆ ಭಗವಂತಿಗೆ ಗೊತ್ತು. ಬನ್ನಿ ಬುದ್ಧಿ ಬನ್ನಿ. ಇದೇನ್ ಬುದ್ಧಿ ತೋಟಕ್ಕೆ ಬಂದ್ಬಿಟ್ಟಿದ್ದೀರಾ? ಮಾತಾಗ ಮನೆ ಕಟ್ಬೇಡ. ಅಲ್ಲ, ಆ ಪುಟ್ಟಿನ ಸೆಟ್ ಮಾಡ್ತೀನಿ ಸೆಟ್ ಮಾಡ್ತೀನಿ ಅಂತ ಹೇಳಿ ಆವತ್ತಿಂದ ನಮ್ ತಾವ ಕಾಸು ಕಿತ್ಕೊಂತಾನೆ ಇದೀಯ.
ನೀನು ಯಾವಾಗ ಸೆಟ್ ಮಾಡ್ತೀಯ? ಏನ್ ಕತೆ ನಿಂದು? ಏ ಸುಮ್ಕಿರಿ, ನಿಮಗ್ ಸೆಟ್ ಮಾಡವಂತ ತಾನೇ ಅವಳಿಗೆ ಕಷ್ಟ ಅಂದಂಗ್ ನಿಲ್ಸಿದ್ದು. ಮತ್ತೆ ತಡ್ಕೊಳ್ಳಿ ಸೆಟ್ ಮಾಡೋವರ್ಗು. ಮತ್ತೆ ಸೆಟ್ ಮಾಡೋದು ನೀ ಹಂಗಂತೀಯ? ನಾವ್ ಎಷ್ಟು ನೋಡು, ನೀ ಹಿಂಗೆ ಹೇಳ್ಕೊಂಡು ಕಾಲ ಕಳೀತಾ ಇದ್ಯಾ, ಮತ್ತೆ ಜಲ್ದಿ ಸೆಟ್ ಮಾಡು. ಆಯ್ತು ಬಿಡಿ, ಒಂದ್ ವಾರದ ಗಂಟ ಸುಮ್ಕಿರಿ, ಅಷ್ಟಾಗ ಪುಟ್ಟಿ ನಾನ್ ನಿಮಗ್ ಸೆಟ್ ಮಾಡ್ತೀನಿ. ಆಯ್ತು, ಆವತ್ತಿಂದ ಹಂಗೆ ಹೇಳ್ಕೊಂಡ್ ಬಂದಿದ್ಯಾ, ಇಲ್ಲಪ್ಪ ಜಲ್ದಿ ಸೆಟ್ ಮಾಡು ಬನ್ನಿ ಪಟೇಲ್. ಶಾನ್ಭಾಗ್ರೆ, ಒತ್ತಾರೆಯಿಂದ ಒಂದು ಗುಟ್ಕು ಹಾಕಿಲ್ಲ, ಹೆಂಗೆಂಗೋ ಆಯ್ತಾ ಇದೆ. ಬನ್ನಿ ಒತ್ತಿ ಹಾಕೊಂಡು ಹೋಗವ. ಸದ್ಯ ನೀವ್ ಹೋಗಿ ಹಾಕೊಂಡು ಬನ್ನಿ, ನಾನ್ ತೋಟದ ಕೊಯ್ತಾ ಇರ್ತೀನಿ. ಸರಿ, ನೀವು ಹೋಗಿ, ನಾನು ಹಾಕೊಂಡು ಬರ್ತೀನಿ. ಸಿದ್ಧ, ಅಲ್ಲಿ ಹಂಗೆ ಹಿಂಗೆ ಹೋಯ್ತಿರೋಳು ಗಂಗಮ್ಮ ಅಲ್ವಾ? ನಿನ್ನೆ ಸಂಜೆನಾಗೆ ತೋಟಕ್ ಬರ್ತೀನಿ ಹೇಳಿ ಬರ್ತೀನಿ ಅಂತ ಹೇಳಿ ಒಬ್ಬಳೇ ಹೋಯ್ತಾ ನಡಿ ನಡಿ. ಸಂಜೆನಾಗ ನೀ ಬರ್ತೀಯ ಅಂತ ಕಾದು ಕಾದು ಹಂಗೇ ಕಣ್ ಮುಚ್ಕೊಂಡು ಮಲಿಕೊಂಡ್ಬಿಟ್ಟೆ ಗೊತ್ತಾ? ನನ್ ಬಂದಿದ್ದೆ ಬುದ್ಧಿ, ನೀವು ಬಟ್ಟೆ ಹಾಕೊಂಡು ಮಲಿಕೊಂಡ್ಬಿಟ್ಟಿದ್ರಿ. ಹೋಗ್ಲಿ ಬಿಡು, ನಾನೇ ಬಂದಿದ್ದೀನಲ್ಲ ಗಂಗವ್ವ. ಬುದ್ಧಿ ಗಂಗವ್ವ, ಬುದ್ಧಿ ಗಂಗವ್ವ, ಬುದ್ಧಿ ಗಂಗವ್ವ, ಬುದ್ಧಿ ಗಂಗವ್ವ, ಬಾ ಬಾ ಕುಂಚೋ ಗಂಗವ್ವ. ಗಂಗಾ, ನಿನ್ ತಂಗ ಮಲಿಕೋಬೇಕು ಅಂತ ಆವತ್ತಿಂದಾನೇ ಅನ್ಕೊಂತಿದ್ದೆ, ಇವತ್ ಬಂತೋಳದಕ್ ಹೊತ್ತು. ನಾನು ಹಂಗೆ ಅನ್ಕೊಂತಿದ್ದೆ ಬುದ್ಧಿ. ಅನ್ಕೊಂತೀನಿ ಗಿನ್ಕೊಂತೀನಿ ಅನ್ಬೇಡ, ನೀನು ನನ್ ಚಿನ್ನ 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 ಅಂತ ಬರೀ ಬಾಯ್ನಾಗೆ ಅಂತಿರ್ತೀರ. ಹಂಗೆ ಬಾಯ್ನಾಗ ಅನ್ಕೊಂಡ್ರೇನೆ ಅನ್ಕೊಂಡಿದ್ ಕೆಲಸ ಆಗೋದು ಗಂಗಾ? ಹುಡುಕು ನನ್ನ ಮಗ ಪಟೇಲ, ಅವನು ನೋಡು, ಆ ನನ್ನ ಮಗನ್ ಸಾವಾಸಾನ, ಅವನ್ ಸಾವಿರ ಕೊಟ್ರು ಮಾಡ್ಬೇಡ. ಅಂತ ಅಲ್ಕ ನನ್ ಮಗ ಅವನು, ಅಂತ ಬೇವರ್ಸಿ ನನ್ ಮಗ ಅವನು, ಅಂತ ಚಿತಾಪುತಿ ನನ್ ಮಗ ಅವನು. ಹೌದಾ ಬುದ್ಧಿ? ಓ, ಅದಕ್ಕೆ ಆ ನನ್ ಮಗನ್ ಸಾವಾಸ ಬೇಡ ನಿನ್ಗೆ. ಬುಡಿ ಬುದ್ಧಿ, ಅವನ್ ಲಕ್ಷ ಕೊಟ್ರು ಅವನ್ ಸವಾಸ ಮಾತ್ರ ಮಾಡಕ್ಕಿಲ್ಲ. ಇನ್ಯಾಕ್ ಯಾವತ್ತಿದ್ರು ನೀವೇ ನನ್ಗೆಲ್ಲ. ಅದಕ್ಕ ನನ್ ಮಗ ಶಾನ್ಭಾಗ, ಆ ಮೂರಿಯ ಶಾನ್ಭಾಗ, ಎಲ್ಲಾರ ಸಾವಿರ ಕೊಡ್ತೀನಿ ಅಂದ್ರ ಆ ಪುಟಿನ ಅವನ ಸೆಟ್ ಮಾಡಿದೆ. ಮೊದಲು ನನಗ ಸೆಟ್ ಮಾಡು. ಎಲ್ಲಾರ ಉಂಟ ಬುದ್ಧಿ, ಮೊದ್ಲಕ ನಿಮ್ಗೆ ಸೆಟ್ ಮಾಡೋದು, ಯಾಕೆಂದ್ರೆ ನೀವು ಪಟೇಲ್ರು, ನನ್ಗ ನೀವೇ ಬೇಕು. ನಾನ್ ಹಿಂಗ್ ಕೇಳದಂತ ಎಲ್ಲಾರ ಸ್ಯಾನ್ಭೋಗ್ ನಿಗ್ ಗೊತ್ತಾಯ್ತು ಹುಷಾರು. ಏ, ನಾ ಯಾಕೆ ಹೇಳಕ್ ಹೋಯ್ತೀನಿ, ಸುಮ್ಕಿರಿ,
ಹಳ್ಳಿಗೆ ಶಾನ್ ಭೋಗ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾದ್ರಾಗ ನನ್ನನ್ನು ಜೊತೆಯಾಗಿಟ್ಕೊಂಡು ನನಗೆ ಎರಡು ಬಗೀತಾನ ಪಟೇಲ ನಡೀಲ ನಂಜಕ್ಕ ಶಾನ್ ಭೋಗರು ಬರ್ತಾವ್ರೆ ಶಾನ್ ಭೋಗ್ರ ಬಂದೆ ಬಂದೆ ಹೋಗ್ ಮಗ ತೋಟ ತವಕ ಹೋಗ್ ಬಂದ್ಬಿಡು ಆಯ್ತವ್ವ ನಂಜವ್ವ ನಾನ್ ಯಾರು ಯಾಕ ಬುದ್ಧಿ ಹಂಗ ಕೇಳ್ತೀರಾ ನೀವ್ ಊರ್ಕೆಲ್ಲ ಶಾನ್ ಭೋಗ್ರಲ್ವಾ ಈ ಹಳ್ಳಿಗೇನು ಸುತ್ತ ಹತ್ತು ಹಳ್ಳಿಗೂ ನಾನೇ ಶಾನ್ ಭೋಗ ಗೊತ್ತಾ ಆ ನನ್ ಮಗ ಪುಟ್ಕೋತಿ ಪಟೇಲ ನೀನ್ ತಾವ್ ಬಂದು ಏನ್ ಬಗಳ್ದ ನನ್ನ ಮುದಿಯಾಗಿದೆಯಾ ಅಂತ ಹೇಳಿ ಹುಟ್ಟಿನ ಮೊದ್ಲು ನನಗ್ ಸೆಟ್ ಮಾಡು ಆ ನನ್ ಮಗ ಶಾನ್ ಭೋಗನಿಗೆ ಸೆಟ್ ಮಾಡ್ಬೇಡ ಅಂತ ಹೇಳಿದ್ನಾ ಹೇಳು ಆ ನನ್ ಮಗ ಪಟೇಲ ಬೇಕಾ ಇಲ್ಲ ಈ ಶಾನ್ ಭೋಗ ಬೇಕಾ ನಿಂಕ ಎಷ್ಟಾರ ಆಗ್ಲಿ ನೀವು ಶಾನ್ ಭೋಗರು ಹಂಗ್ ಬಾ ದಾರಿಕ ಎಲ್ಲಾರು ಆ ನನ್ ಮಗನ ಸೆಟ್ ಗಿಟ್ ಮಾಡ್ಬಿಟ್ಟಿಯ ಮೊದ್ಲು ನಂಗ್ ಸೆಟ್ ಮಾಡು ಏನಂತೀಯ ಚಮ್ಕಿರಿ ನಂಗ್ ಅಷ್ಟು ಗೊತ್ತಾಗಿಲ್ವಾ ಮೊದ್ಲಕ ನಿಮ್ಗೆ ಸೆಟ್ ಮಾಡಿ ಯಾಕೆಂದ್ರೆ ಪ್ರಾಯ ನಿಮ್ಗೆ ನನಗೂ ಪ್ರಾಯ ಅನ್ನೋದು ಹುಕ್ಕಿ ಅರಿತಾದ್ರೆ ನಿನ್ ಮಕ್ಕೆ ಕುತ್ಕೊಳ್ಳ ಸುಮ್ಕೆ ನಾ ಹೇಳಿ ಜಪ್ತಿ ಆಯ್ತಾ ಹಂಗೆ ಆಗ್ಲಿ ಪುತಿ ಕೆಂಪಿ ಒಂದ್ ನೋಡ್ತಾ ಡಾರ್ಕ್ ತಗೊಂಬಾರೆ ಯಾಕ ತಲೆ ಹಂಗ್ ಕೆರ್ಕೋತೀಯ ಅಂತ ನನಗ್ ಗೊತ್ತು ಉತ್ತಾರು ನಾ ಬರ್ತೀನಿ ಏನಂಗ್ ಕೂತ್ಕೊಂಬಿಟ್ಟೆ ನಡೆಯ ಹೋಗವ ಬರ್ತೀನಿ ಬರ್ತೀನಿ ಅವ್ರೆ ಒಳ್ಳೆ ಗ್ರಾಚಾರಕ್ ಬಂತಲ್ಲಪ್ಪ ಮೊದ್ಲಕ್ ನಂಗ್ ಸೆಟ್ ಮಾಡು ನಂಗ್ ಸೆಟ್ ಮಾಡು ಅಂತ ಈ ಶಾನ್ ಭೋಗರು ಆ ಪಟೇಲ್ರು ನನ್ ಪ್ರಾಣ ಇಂತಾರಲ್ಲ ಅಪ್ಪ ಒಂದು ಅಲಿ ಅಲಿಯಾಗಿ ಮೂಡಿ ಬಂತು ನೆಮ್ಮದಿಯಲ್ಲಿ ಆಸೆಯೊಂದು ಅಲೆ ಅಲೆಯಾಗಿ ತೇಲಿ ಬಂತು ನೆಮ್ಮದಿಯಲ್ಲಿ ಲಗ್ನವ ನಾ ಮಾಡ್ಕೊಂಡೆ ಬಾಳೊಂದು ನಾ ಕಂಡ್ಕೊಂಡೆ ನಂಕ ಕನಸು ನನಸಾಗ್ಲಿಲ್ಲ ನಂಕ ಆಸೆ ತೀರ್ನೇ ಇಲ್ಲ ನಂಕ ಆಸೆ ತೀರ್ನೇ ಇಲ್ಲ ಬಾನಂದವ ಏನ್ ಸಂದಾಗಿದ್ದೀನೋ ಏನೋ ಹೋಗ್ಲಿ ಸುಮ್ಕಿರವ ನೀ ಹಿಂಗ ಧೈರ್ಯ ಮಾಡ್ಕೊಂಡ್ರೆ ಹೆಂಗೆ ನೀನೇ ವಸಿ ಧೈರ್ಯ ತಂದ್ಕೊಂಡು ಅವಳಗೂ ಧೈರ್ಯ ಹೇಳ್ಬೇಕು ಮತ್ ನೀನ್ ಹೇಳವ್ವ ನಮ್ ಪುಟ್ಟಿ ಬಾಳ್ ನೋಡ್ದೆ ಹಿಂಗಾಯ್ತಲ್ಲ ಅಂತ ಹೊರಗೋ ಗತಿ ಬಂತು ನಂಗ ವಿಷಯ ನಂಗೂ ತಿಳೀತು ಪಾಪ ಈ ವಯಸ್ಸಿನಾಗ ಅವಳಿಗೆ ಹಂಗಾಗ್ಬಾರ್ದಾಗಿತ್ತು ಏನ್ ಮಾಡವ ನಂಗ್ ಲಗ್ನ ಮಾಡು ಅಂತ ಹಠ ಮಾಡಿದ್ಲು ಲಗ್ನ ಮಾಡ್ದೆ ಕೊನೆಗೂ ಬಾಳ್ ಹಿಂಗಾಗೋಯ್ತು ಸುಮ್ಕಿರವ ನೀ ಯಾಕೆ ಕಣ್ಣೀರ್ ಹಾಕ್ತೀಯ ಎರಡು ದಿನ ಕಳೆದ್ರೆ ಎಲ್ಲ ಸರಿ ಹೋಯ್ತದೆ ಏನ್ ಸರಿ ಹೋಯ್ತದೋ ಏನು ಅವಳಿಗೆ ಹಿಂಗಾಯ್ತದೆ ಅಂತ ಗೊತ್ತಿದ್ರೆ ಅವಳಿಗೆ ಲಗ್ನನೇ ಮಾಡ್ತಿರ್ಲಿಲ್ಲ ನಂಜಮ್ಮ ಏನ್ ಮಾಡಕ್ಕಾಯ್ತದವ ಬಂದಿದ್ನೆಲ್ಲ ಅನ್ಭವಿಸ್ಲೇಬೇಕು ಹಂಗಾದಾಗ್ನಿಂದ ಹೊತ್ತೊತ್ತಕ್ ಸರಿಯಾಗಿ ಉಣ್ಣಕ್ಕಿಲ್ಲ ಯಾರ್ ತವನ್ನು ಮಾತಾಡಕ್ಕಿಲ್ಲ ಒಂದೇ ಸಮ ಕುಂತ್ಕೊಂಡು ಅಳ್ತಿರ್ತಾಳೆ ಒಂದ್ ಕೆಲ್ಸ ಮಾಡವ ಪುಟ್ಟಿನ ಒಂದ್ ಎಳ್ದಿದ್ದ ನಮ್ಮ ಮನೆ ಕಳ್ಸು ನಿಮ್ ಎಮ್ಮೆಗಳ ಜೊತೆ ನಮ್ದೂ ಹೊಡ್ಕೊಂಡು ಹೋಯ್ತಾಳೆ ಆಗೋಸಿ ನಾನು ಅವಳು ಧೈರ್ಯ ಹೇಳ್ತೀನಿ ಹಂಗಾರ ಮಾಡವ ಕಳಿಸ್ತೀನಿ ಸರಿ ನಾನು ಇನ್ ಬರ್ತೀನಿ ಹೋಗ್ಬಿಟ್ ಬರವ ಪುಟ್ಟಮ್ಮ
ಪುಟ್ಟಮ್ಮ ಅಲ್ವಾ, ನಮ್ ಪುಟ್ಟಮ್ಮ. ಒಂದೊಂದಪ್ಪ ರಾತ್ರಿ ಹೊತ್ನಾಗೆ ನೀವ್ ನನ್ ಜೊತೆ ಮನಿಕಂತಿಲ್ವಾ? ಒಂದೊಂದಪ್ಪ ಮಲಿಕೋತಿದ್ದೆ ಆ ಕಾಲದಾಗೆ. ಈಗ ಊರ್ ಹೋಗುವಂತದೆ, ಕಾಡ್ ಬಾ ಅಂತದೆ. ಅಂತದ್ರಾಗೆ ನಾನು ಈ ಪ್ರಾಯದ ವಯಸ್ಸಿನಾಗ ನಿನ್ ಜೊತೆ ಮಲಿಕೊಳತ್ತೀನ? ಚುಮ್ಕಿರಿ ಸಾಕು, ನಂಗೇನ್ ವಯಸ್ಸಾಗದೆ ಅನ್ಕಂಡ್ರಿ? ನನ್ಗೀಗ 16 ತುಂಬ್ತು. 16 ತುಂಬ್ತ? ಮತ್ತಿನ್ನೆಷ್ಟಾಗತ್ತೆ ಅನ್ಕಂಡಿದ್ರಿ? ಇದು ನೋಡು, 16 ಇಲ್ದಿದ್ರೆ 14 ತುಂಬ್ಲಿ. ಆಚೆ ಪುಟ್ಟಿ ಬಂದವಳೆ, ಈಗ ಸೆಟ್ ಮಾಡ್ಬಿಡು, ನೀನು ಕೈ ತುಂಬಾ ಕಾಸ್ ಕೊಡ್ತೀರಿ. ಅದಕ್ಕೆ ಹೇಳೋದು, 60 ತುಂಬಿದ್ನಾಕೆ ಹೊಸಿನೂ ಬುದ್ಧಿ ಇರಕ್ಕಿಲ್ಲ ಅಂತ. ನನ್ ಕರವದ್ದಾಡ್ತ? ಚಂದ ಕೇಳ್ತೀಯ. ಆಷಾಢ ಬಂದ್ರೆ 19 ತುಂಬ್ತದೆ. ಏನಂದ್ರೆ? ಅದಿರ್ಲಿ ಅದಿರ್ಲಿ, ಈಗ ಪುಟ್ಟಿ ಬಂದವಳೆ, ನಂಗ್ ಸೆಟ್ ಮಾಡ್ತೀಯ? ಏ, ಇನ್ನ ಇವತ್ ಮನೆಗ್ ಬಂದವಳೆ, ಆಗ್ಲಿ ಸೆಟ್ ಮಾಡಕ್ ಆಯ್ತದ? ಇನ್ನೆರಡು ದಿವಸ ಹೋಗ್ಲಿ, ಆಮೇಲೆ ಮಾಡ್ತೀನಿ ಸೆಟ್. ಯಾವ್ದು ಮಾಲು ಸಂದಾಗದೆ ಗಂಗಮ್ಮ? ಏ, ನೀ ಯಾಕೆ ಮಾಲು ಮಾಲು ಅನ್ಕಂತೀಯ? ನಾ ಇಲ್ವಾ ತುಮ್ಕಿರ? ನಿಮ್ ಕೇಸ್ ತಡ್ಕೊಳ ಕಾಯಕಿಲ್ಲ, ನೀ ನಿಂತಿರು, ನಾ ನೋಡಿ. ತೋಟಕ್ಕೆ ಹೋಗಿದ್ಯಾ? ನಾ ಹೇಳಿದ ಕೆಲಸ ಮಾಡಿದೇನು? ಹೋಗ್ಬೇಕು ಅಂತಾನೆ ಹೊಂಟಿದ್ದೆ ಬುದ್ಧಿ. ಅಷ್ಟಾಗೆ ಏನಾಯ್ತು ಅಂತಂದ್ರೆ, ಶಿವನಂಜೇಗೌಡ ನಿಮ್ ಬಗ್ಗೆ ಏನೇನೋ ಹಂಗೆ ಹಿಂಗೆ ಅಂತ ಹೇಳ್ತಿದ್ದ ಬುದ್ಧಿ. ಏನಂದ್ರೆ, ಈ ಶಾನ್ ಭೋಗನ ಬಗ್ಗೆ ಆನಂದ್ ಮಗನು ಮಾತಾಡ್ಕೊಳಂಗಾದ್ನ? ಇರ್ಲಿ ಇರ್ಲಿ, ನೀ ಬಿರಿ ಬಿರಿ ಕೆಲಸ ಮಾಡ್ರು, ನಡಿಲ ಹೋಗ್ಬರಣ. ಸಿದ್ಧ ಹೋಗ್ಲ, ಗೌಡ ಅವನೇನು ಕರ್ಕೊಂಬ ಹೋಗ್ಲ. ಸರಿ ಬುದ್ಧಿ. ನಮಸ್ಕಾರ ಶಾನ್ ಬಾಬ್ರಿಗೆ. ನಿನ್ ನಮಸ್ಕಾರಕ್ಕೆ ಅಷ್ಟು ಬೆಂಕಿ ಹಾಕಿದ್ರು ಯಾಕೆ ಅಂತೀರ? ಏ ಗೌಡ, ನೀನು ಈ ಹಳ್ಳಿ ಗೌಡ ಆಗಿರ್ಬೋದು, ನಾನು ಸುತ್ತ ಹತ್ತು ಹಳ್ಳಿಗೆ ಶಾನ್ ಭೋಗ ಅಂತಾದ್ರಾಗ ಸಿಕ್ಕದವ್ರ ಹತ್ರ ಸಿಕ್ಕಂಗ ಹೇಳ್ತೀಯ? ನಾನೇನ್ ಹೇಳ್ದೆ? ಅನ್ನ ತಿನ್ನೋ ಬಾಯಿನಾಗೆ ಅನ್ಬಾರ್ದು ಅನ್ಬಿಟ್ಟು ಈಗ ನಾನು ಏನ್ ಹೇಳ್ದೆ ಅಂತೀಯ? ಏ ಶಾನ್ ಬಾಗ, ಹುಷಾರಾಗಿ ಮಾತಾಡು. ನಾನಂದ್ರೆ ಏನ್ ಅನ್ಕಂಡೆ? ಅನ್ಕೊಳ್ಳೋದ್ ಏನ್ ಬಂತು? ಉಂಡ್ ಮನೆಗೆ ಹೇಳ ಬಗ್ಗೆ ಮನ್ಸ ಅನ್ಕಂಡೆ.
ನನ್ ಜೊತೆಯಾಗೆ ಇದ್ಕೊಂಡು ಈ ಹಳ್ಳಿಯವ್ರ ತಾವ ನಾನ್ ಮುದಿಯ ಅಂತ ಬಾಯಿಗೆ ಬಂದಂಗ ಹೇಳಿ ನನ್ ಮಾನ ಮರವಾದೇನ ಅರಾಜಾತ್ಯ. ಹಂಗಾರ ನಿನ್ ಮುದ್ಕಾಲ್ದೆ ಅರ್ಜಿ ಹುಡುಗೇನು? ಹೆಂಕೇನ್ ಗೊತ್ತು, ಹುಳಿಸೆ ಮರಕ್ ಮುಪ್ಪ ಆದ್ರೂ ಉಳಿಕ್ ಮುಪ್ಪ ಆಗಕ್ಕಿಲ್ಲ ಅಂತ. ನಿಜ ನಿಜ, ಉಳಿಗ್ ಮುಪ್ಪ ಆಗಕ್ಕಿಲ್ಲ, ಮರಕ್ ಮುಪ್ಪ ಆಯ್ತದೆ. ಮರಕ್ ಮುಪ್ಪ ಆಗಬಹುದು, ಆದ್ರೆ ಈ ಶಾನ್ ಭೋಗನಕ್ಕೆ ಮುಪ್ಪ ಆಗಕ್ಕಿಲ್ಲ. ಈ ನನ್ನ ವಯಸ್ಸಿನಾಗೆ ನಿನ್ನಂತವನ್ ಎಷ್ಟೋ ಜನ ನೋಡಿವನಿ, ಅದ್ರಾಗೆ ನೀನು ಒಬ್ಬ ಪುಟ್ಕೋತಿ. ಏ ಮುದಿಯ, ನಾನು ನಿನ್ನಂತ ಎಷ್ಟೋ ಜನ ನೋಡಿದೀನಿ, ಹೋಗಲೇ. ಅದಕ್ಕೆ ಬಸಮ್ಮನ್ನ ಬೀದಿ ಪಾಲ್ ಮಾಡಿ ಅವಳ ಆಸ್ತಿನ ಬಾಯಿಗೆ ಹಾಕೊಂಡು ಬಾಯಿ ಬಡ್ಕೊಳಂಗ್ ಮಾಡಿರೋ ವಿಷಯ ನಂಗೇನ್ ಗೊತ್ತಿಲ್ಲ ಅನ್ಕೊಂಡೇನು? ನೀನೇನ್ ಕಮ್ಮಿ, ಚಿಕ್ಕನಂಡ್ರು ಚಿನ್ನಮ್ಮನ ಆಳ್ ಮಾಡಿ ಅವಳು ಕೈ ಚಿಪ್ ಕೊಟ್ಟಿದ್ ನನ್ ಗೊತ್ತಿಲ್ಲ ಅನ್ಕೊಂಡಿರು? ನಿನ್ನ ಹತ್ರ ಏನೋ ಮಾತು, ಇನ್ನೊಂದಪ್ಪ ನನ್ ವಿಚಾರದಾಗ ಏನಾದ್ರು ಮಾತಾಡಿದ್ರೆ ನೀನ್ ನೋಡ್ಕೊಂತೀನಿ. ನೀನೇನ್ ನೋಡ್ಕೊಳ್ಳೋದು ಪುಟ್ಕೊಳ್ತಿ, ಹೋಗಲ್ಲ ಹೋಗಲೇ ನಾ ಹೇಳ್ದಂಗೆ ಬಸಿ ಧೈರ್ಯ ತಪ್ಪು. ನಿನ್ ಗಂಡ ಎಲ್ಲೋಯ್ತಾನೆ? ಇವತ್ತಲ್ಲ ನಾಳೆಗೆ ಬಂದೇ ಬರ್ತಾನೆ, ಗೊತ್ತಾಯ್ತಾ? ನಂಜವ್ವ, ನಮ್ಮವ್ವ ಕಾಸು ಕೇಳಿತ್ತಂತೆ, ಕೊಟ್ರೆ ಇಸ್ಕೊಂಡ್ ಬಾ ಅಂತವ್ವ. ಈಗ ನನ್ ತವನು ಯಾವ್ದು ಇಲ್ಲ, ಒಂದ್ ಕೆಲ್ಸ ಮಾಡು, ಸಂಜೆಗ್ ಬಾ ಹೋಗು, ಕೊಡ್ತೀನಿ. ಮಗ, ನಂಜ ಒಂದ್ ಕಾಸು ಕೇಳಿದ್ದೆ, ಕೊಟ್ಲ ಮಗ? ಇಲ್ಲವ, ಸಂಜೆಗ್ ಬಾ, ಕೊಡ್ತೀನಿ ಇಂದ್ಲು. ಹಂಗಾರೆ ನಾನೇ ಹೋಗ್ಬರ್ತೀನಿ ಬಿಡು. ಬುಟ್ಟಿ ಬರೋದ್ರು ನಿಂದಿನ ಆಗ್ಲಿಲ್ವಾ? ಏ ಬಸಿ ತಡ್ಕೊಳ್ಳಿ ಬುದ್ಧಿ, ಯಾಕಂಗ ಆತ ಬೀಳ್ತೀರಾ? ಊರಿಗೆ ಬಂದವಳು ನೀರಿಗೆ ಬರ್ದಂಗ ಹೋಯ್ತಾಳ? ಏನು ತಡ್ಕೊಳ್ಳೋದು, ನನ್ ಕೈಲೇ ನಾಯಕಿಲ್ಲ. ತಡ್ಕೊಳಕ್ ಆಯ್ತಿದ್ರೆ ಬಂದ್ ಮನೆ ಕಳಿ. ನಿನ್ ಜೊತೆ ಅಲ್ಲ. ಯಾಕೆ ಮನೆ ಕಂಬಾರ್ದ? ನಾನ್ ಯಾಕ್ ನಿನ್ ಜೊತೆ ಮಲಿಗಳು ಹೇಳು? ಆ ಮುದುವೆ ಸಣ್ಣ ಅವನ ಜೊತೆ ಮಲಿಕ ಹೋಗು. ಅಯ್ಯಯ್ಯೋ, ತಾನ್ಬೋಗ್ರು ಬಂದ್ಬಿಟ್ರು. ಏ ಬರ್ಲೆ ಬಿಡು, ತಾನ್ಬೋಗ್ರು ಬಾ. ಏನ್ ಮಾಡೋದೀಗ? ಮಾಡೋದ್ ಇನ್ನೇನು, ಹೋಗಿ ಎಲ್ಲಾದ್ರೂ ಅವಸ್ಕೊಳ್ಳಿ. ಬುದ್ಧಿ ಆಮೇಲೆ ತಿನ್ನೋರಂತೆ, ಮೊದ್ಲು ಹೋಗಿ ಎಲ್ಲಾದ್ರೂ ಅವಸ್ಕೊಳ್ಳಿ. ಹೋಗಿ ಅವತ್ಕೊಳ್ಳಿ ಅಂದ್ರೆ ಇಲ್ಲೇ ತಿಂತ ಕುಂತ್ಕೊಳ್ತೀರಾ? ಯಾಕೋ ನನ್ಗೆ ರಾಜ ಹರ ಚೆನ್ನಾಗಿಲ್ಲ ಅಂತ ಕಾಣ್ತದಲ್ಲಪ್ಪ. ಯಪ್ಪ ಏನಪ್ಪ ಮಾಡಿ ಇವಾಗ? ಅಯ್ಯೋ ಶಿವನೇ, ಹೋಗಿ ಅವತ್ಕೊಳ್ಳಿ ಅಂದ್ರೆ ಇಲ್ಲೇ ಕುಂತ್ಕೊಳ್ತೀರಾ? ಇಲ್ಲ ಇಲ್ಲ, ಮುಂಚಿತ್ ಕೆಳಗಡೆ ಅವತ್ಕೊಳ್ಳಿ. ತಾನ್ ಬಗ್ರು ಹೋಗಂಟ, ಇಲ್ಲೇ ಮಂಚಿದ ಕೆಳಗ್ ಮನಿಕೊಂಡಿರಿ. ಏ ಪೂರ್ತಿ ಜೊತೆ ಮಂಚಿನ ಮ್ಯಾಲ್ ಮಲಗಿಸ್ತೀನಿ ಅನ್ಬಿಟ್ಟು ಈಗ ಮಂಚಿನ ಕೆಳಗ್ ಮಲಿಕು ಅಂತೀಯಾ? ಅಯ್ಯೋ ಶಿವನೇ, ಅದ ಆಮೇಲೆ ಕಾಯ್ತದೆ, ಈಗ ಮಂಚಿದ ಕೆಳಗ್ ಬನ್ನಿ ಬುದ್ಧಿ. ಸರಿ, ಬಾಗಿಲ ಹಾಕೊಂಡು ಏನ್ ಮಾಡ್ತಿದ್ದೆ? ನೀವು ಬರ್ತೀರಾ ಅಂತ ಕನಸ್ ಕಾಣ್ತಿದ್ದೆ. ಹಂಗ ಅದ ನಾನೇ ಮಂಚವ ಅಲ್ಲ ಆಡಿಸ್ತಾ ಇದ್ದೀನಿ. ಅಳ್ಳಾಡ್ತು ಅಳ್ಳಾಡ್ತು, ನೀನೇ ಅಳ್ಳಾಡಿಸ್ತಾ ಇದೀಯ. ನಂಗೂ ಅಳ್ಳಾಡಿ ಬಹಳ ದಿವಸ ಆಗಿತ್ತು, ಚೆನ್ನಾಗ್ ಅಳ್ಳಾಡಿಸಿ ಅಳ್ಳಾಡ್ತು ಅಳ್ಳಾಡ್ತು. ಚೆನ್ನಾಗದೆ ಅಂತೂ ಹಾಸಿಗೆ ಬೋ ಮೆತ್ತಗ್ ಚೆನ್ನಾಗದೆ. ಪುಟ್ಟಿ ಜೊತೆ ಇದ್ರ ಮೇಗ ನಂಗೆ ಪ್ರಸ್ತಾವ ಮಾಡಿಸ್ತೀಯ? ಮಾಡಿಸ್ಬಿಡ್ತೀನಿ ಮಾಡಿಸ್ಬಿಡ್ತೀನಿ, ಮಾತ್ನಾಗೆ ಮನೆ ತುಂಬಿಸ್ಬೇಡಿ, ಮೊದ್ಲು ಕೇಕ್ ಕಾಸ್ ತರೀತ. ನಂತ ಇರೋದೆಲ್ಲ ನಿಂಕೆ. ಹಂಗಾರೆ ಎಲ್ಲ ಕಿತ್ಕೊಂಡ್ ಬರ್ತೀನಿ. ಕಿತ್ಕೋ ಕಿತ್ಕೋ, ನಂತ ಇರೋದೆಲ್ಲ ಕಿತ್ಕೋ. ಯಾಕೆ ಹಂಗ್ ನಿಂತ್ಕೊಂಡಿದ್ದೀಯ? ಬಾ ಕೂತ್ಕೋ, ನಿನ್ಗೊಂದ್ ಬಹುಮಾನ ತಂದಿದ್ದೀನಿ.
ತೋರಿಸ್ತೀನಿ ಇದೇ ಬಹುಮಾನ. ಅಯ್ಯೋ ನಾನೆಲ್ಲೋ ಸರಾಗಿರ ತಕೊಂಬಂದಿರ್ತೀರಾ ಅನ್ಕೊಂಡಿದ್ದೆ. ಇದ್ದ ಯಾಳ್ ಬುಡಿನ ಯಾಕೆ ನಾನಿನ್ನ ಆಲ್ಕುಡಿಯ ಮಗ ಅನ್ಕೊಂಡಿದ್ರಾ? ಇದು ಏನ್ ಅನ್ಕೊಂಡ್ಬಿಟ್ಟಿದೀಯ ನೀನು? ಇದು ಮಕ್ಕಳು ಕುಡಿಯ ಆಲ್ ಬುಡ್ಡಿ ಅಲ್ಲ, ಇದು ಅಮೃತ ಹೊರದೇಶದ್ದು. ಆ ನನ್ ಮಗ ಪಟೇಲ ಕುಡಿತಾನಲ್ಲ ಆ ಕಂತ್ರಿ ಮಾಲು ಅಂತ ಅನ್ಕೋಬೇಡ, ಇದು ಅಮೃತ ಅಮೃತ. ಇದನ್ ಕುಡಿದ್ರೆ ಹೆಂಗಿರ್ತದೆ ನಿನಗ್ ಗೊತ್ತಾ? ಸ್ವರ್ಗಲೋಕದಾಗ ರಂಬೆ ಊರ್ವಶಿ ಜೊತೆ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ದಾಗಿರ್ತದೆ. ಒಂದೇ ಸಮ ಕಾಲ್ನಿಂದ ಕುಡಿತಾನೆ ಇದ್ದೀರಲ್ಲ, ಸಾಕು ಸುಮ್ಕಿರಿ. ಸಾಕು ಸುಮ್ಕಿರು. ಇದನ್ ಏನ್ ಅನ್ಕಂಡೆ, ಇದು ಹೊರದೇಶದ್ದು, ಇದನ್ ಕುಡಿತಿದ್ರೆ ಹೆಂಗಾಯ್ತದೆ ಗೊತ್ತಾ ನಿನಗೆ? ಸಾಕು ನೀನು ಕುಡಿದ್ ನೋಡು ಗೊತ್ತಾಯ್ತದೆ. ನೀವೇ ಕುಡ್ಕೊಳ್ಳಿ. ಆಯ್ತು ಬಿಡು, ನಾನೇ ಕುಡ್ಕೊಂತೀನಿ ಏನಂತೆ. ನನ್ ಮಗ ಪಟೇಲ್ ಅವನಿಗೆ ಇಷ್ಟ ಹೇಳಿಲ್ಲ ತಾನೇ? ನಾ ಯಾಕೆ ಕೇಳ್ತೀನಿ, ನಂಗೆ ಬುದ್ಧಿ ಇಲ್ವಾ? ಸುಮ್ಕಿರಿ. ಆಯ್ತು ಬಿಡು. ಅಲ್ಲ ಗಂಟೆ ಆರ ಆಯ್ತು, ಪುಟ್ಟಿ ಯಾಕೆ ಇನ್ನು ಬಂದಿಲ್ಲ? ಯಾಕಂಗ ಆತ್ರ ಬೀಳ್ತೀರಾ? ಬತ್ತಳ ಸುಮ್ಕಿರಿ. ಬತ್ತಾಳ್ತಾನೆ, ಬಂದ್ಮೇಲೆ ನನ್ ಪುಟ್ಟಿಗೂ ಪ್ರಸ್ತಾವ ಮಾಡ್ತೀಯ ತಾನೆ? ಇಲ್ಲ ಐತೆ. ಆ ನನ್ ಮಗ ಪಟೇಲನ್ಗೆ ಈ ವಯಸ್ಸಲ್ಲೂ ಅರೆದು ಹುಡುಗಿರೇ ಬೇಕು. ನನ್ನ ಚೆಲುವೆ ನೀನು ಆಟ ಆಡುವ ಮರದ ಕೆಳಗೆ ಕುಂಚು ನಾವು ಮಾತನಾಡುವ ಅಂಜಿಕೆ ನಿನಗೆ ಕೇ ಜೊತೆಯಲ್ಲಿ ಸೇರೋಕೆ ಅಂಜಿಕೆ ನಿನಗೆ ಕೇ ಜೊತೆಯಲ್ಲಿ ಸೇರೋಕೆ ಬಾ ನನ್ನ ಕನಸಿನ ರಾಣಿ ಬಾರೆ ನನ್ನ ಚೆಲುವೆ ನೀನು ಆಟ ಆಡುವ ಮರದ ಕೆಳಗೆ ಕುಳಿತು ನಾವು ಮಾತನಾಡುವ ಅಂಜಿಕೆ ನಿನಗೆ ಕೇ ಜೊತೆಯಲ್ಲಿ ಸೇರೋಕೆ ಅಂಜಿಕೆ ನಿನಗೆ ಕೇ ಜೊತೆಯಲ್ಲಿ ಸೇರೋಕೆ ಬಾ ನನ್ನ ಕನಸಿನ ರಾಣಿ ನಿಂದು ತಿಳಿಯಬೇಡ ಬಾರೆ ಸನಿಹಕ್ಕೆ ಮುದ್ದನೊಂದು ಕೊಟ್ಟು ನೋಡು ನನ್ನ ಗಲ್ಲಕ್ಕೆ ಮುದಿಯ ನಿಂದು ತಿಳಿಯಬೇಡ ಬಾರೆ ಸನಿಹಕ್ಕೆ ಮುದ್ದನೊಂದು ಕೊಟ್ಟು ನೋಡು ನನ್ನ ಗಲ್ಲಕ್ಕೆ ಕಾಮಕ್ಕೆ ಕಣ್ಣಿಲ್ಲ ವಯಸ್ಸಿಗೆ ಬೆಲೆಯಿಲ್ಲ ಕಾಮಕ್ಕೆ ಕಣ್ಣಿಲ್ಲ ವಯಸ್ಸಿಗೆ ಬೆಲೆಯಿಲ್ಲ ಬಾ ನನ್ನ ಕನಸಿನ ರಾಣಿ ಬಾರೆ ನನ್ನ ಚೆಲುವೆ ನೀನು ಮರದ ಕೆಳಗೆ ಕುಳಿತು ನಾವು ಅಂಜಿಕೆ ನಿನಗೆ ಜೊತೆಯಲ್ಲಿ ಸೇರೋಕೆ ಅಂಜಿಕೆ ನಿನಗೆ ಜೊತೆಯಲ್ಲಿ ಸೇರೋಕೆ ಬಾನಲ್ಲ ಕನಸಿನ ರಾಣಿ 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 ಲಾವ್ 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 ಲಾವ್
ಬಂಗಾರಕ್ಕೆ ಸೀರೆಯಲ್ಲ ನಾನು ಕೊಡಿಸುವೆ, ಹೂವ ತಂದು ನಿನ್ನ ತಲೆಗೆ ನಾನು ಮುಡಿಸುವೆ. ಬಂಗಾರಕ್ಕೆ ಸೀರೆಯಲ್ಲ ನಾನು ಕೊಡಿಸುವೆ, ಹೂವ ತಂದು ನಿನ್ನ ತಲೆಗೆ ನಾನು ಮುಡಿಸುವೆ. ಜೊತೆಯಲ್ಲಿ ಮಲಗೋಣ, ವರ್ಗ ಬಸ್ಸಿನ ಸೇರೋಣ, ಬಾಣನ್ನ ಕನಸಿನ ರಾಣಿ ಬಾರು ನನ್ನ ಚಲ್ವ, ನೀನು ಆಟ ಆಡುವ ಮರದ ಕೆಳಗೆ ಕುಂತು ನಾವು ಮಾತನಾಡುವ. ಯೋಚನೆ ನಿನಗೆ ಬರಬೇನು ತಲೆ ಹತ್ತಿ, ಯೋಚನೆ ನಿನಗೆ ಬರಬೇನು ತಲೆ ಹತ್ತಿ, ನನ್ನ ಕನಸಿನ ರಾಜ. ಅಲ್ಲೇ ಯಾಕೆ ನಿಂತ್ಕಂಡೆ ಬಾ ಪುಟ್ಟಿ ಬಾ, ಯಾಕೆ ನಾಚ್ಕೊಂತೀಯ ಹತ್ರಕ್ ಬಾ, ನಿನಗೆ ರವಕೆ ಸೀರೆ ಭಂಗ ತಕ್ಕೊಳಕ್ಕೆ ಕಾಸು ಕೊಡ್ತೀನಿ ಬಾ. ಕಾಸು ಕೊಟ್ರೆ ಹೋಗ್ರಿ ಬಾ. ಅವತ್ತಿಂದ ನಿನ್ ಜೊತೆ ಪ್ರಸ್ತಾವ ಮಾಡ್ಕೋಬೇಕು ಅಂತ ಬೋ ಆಸೆ ಆಗಿತ್ ನನ್ಕ. ಯಾಕ ತಿನ್ನ ಕರಡ್ಕ ತೆಗೆದ್ಬಿಟ್ಟೆ, ನಾಚಿಕೆ ಆಗ್ತದ? ಅದಕ್ಕೇನಂತೆ ಹೋಗ್ಲಿ ಬಿಡು, ಕರಡ್ಕನೆ ಬೇಡ, ಹಂಗೆ ಪ್ರಸ್ತಾವ ಮಾಡ್ಕೊಳ್ಳು ಬಾ. ಬಾ ಚಿನ್ನ ಬಾ. ಪುಟಮ್ಮ ಏನ್ ಪುಟ್ಟಮ್ಮ ಎತ್ತಂಟೆ ಎಮ್ಮೆ ಮೇಸ್ಕಂಡ್ ಬರಕ್ ಬುದ್ಧಿ? ಬಿಸ್ಲಾಗ ಯಾಕ ಹೊಂಟಿ? ತಗೋ ಇದನ್ನ ನೆಳ್ ಮಾಡ್ಕೊಂಡು ಹೋಗು. ಯಾರಿ ಪುಟ್ಟಮ್ಮ ನಿನ್ ತವ ಎಷ್ಟದೆ ಹಾಲು ಕೊಡವು? ಎಳ್ದವೆ ಬುದ್ಧಿ. ನೆಳ್ರಾಗು ಹಾಲು ಬರ್ತದ? ಹಂಗಾದ್ರೆ ಸಂಜೆ ಹೊತ್ನಾಗೆ ನನ್ ಕೊಡ್ತಿ ಹಾಲ್ನ? ನಮ್ಮವನ್ ಕೇಳಿ ಬುದ್ಧಿ, ಕೊಡ್ತಾಳ ಹಾಲ್ನ? ನಂಗ್ ಗೊತ್ತಾಯ್ತದ್ ಬರ್ತೀನಿ ಬುದ್ಧಿ. ಏ ಹೋಗು ಹೋಗು, ನಿನ್ನ ಅವನ ಹಾಲು ಯಾರಿಗ್ ಬೇಕು? ಹೋಗು ಬೇಗ ಮಾಡ್ಕೊಂಬಾ. ಆಯ್ತ್ರವ. ಏಯ್ ಎಲ್ಲ ಗ್ಲೌಸ್ ನಾವು ಹೊಡ್ಕೊಂಡು ಹೋಗ್ತಿರೋದು? ಊರಿಗೆ ಕೊಡ್ಸ್ಕೊಂಡ್ ಬರಕ್ ಬುದ್ಧಿ. ಗೊತ್ತಾಯ್ಲಿ ನಾವು ಮಾಡ್ಕೊಂಬತ್ತೀನಿ. ಏ ಬುಡಿ ಬುದ್ಧಿ, ಇದೇನ್ ಬುದ್ಧಿ ಅಸ, ನೀವ್ ಹೊಡ್ಕೊಂಡ್ ಬರ್ತಿದ್ದೀರಾ? ಎತ್ತೊಂಟ್ರೆ ತೂ ನಿನ್ ಮಕ್ಕೆ, ಎತ್ತ ಹೋಯ್ತಿದ್ರೆ ಅಡ್ ಮಾತಾಗ್ದಿಯಲ್ಲ. ನೀವ್ ಯಾಕೆ ಹೊಡ್ಕೊಂಡು ಹೋಗ್ತೀರಾ? ಬುಡಿ ಬುದ್ಧಿ ನಾವ್ ಹೊಡ್ಕೊಂಡು ಹೋಗ್ತೀನಿ. ನಾನೇ ಹೊಡ್ಕೊಂಡು ಹೋಗ್ತೀನಿ. ಬುಡು ಅಂದ್ರೆ ಬಿಡ್ಬೇಕು. ನಾ ಇಲ್ವಾ ಬುಡಿ ಬುದ್ಧಿ? ಬುಡಲೆ ಬುಡಿ ಬುದ್ಧಿ. ಬುಡು ಬುಡಿ ಬುದ್ಧಿ. ಬುಡು ಅಂದ್ರೆ ಬುಡ. ತೂ ನಿನ್ ಮಕ್ಕೆ ಎಂತ ಕೆಲಸ ಮಾಡ್ಬಿಟ್ಟು ಹೊಡೆದ್ರ ಬುದ್ಧಿ ಹೊಡೀರಿ? ಇಷ್ಟ ದಿವ್ಸ ಕಂಟ ನಿಮ್ ಜೊತೆಗಿದ್ದಿದ್ದೆ, ಒಳ್ಳೆ ಬಹುಮಾನ ಕೊಟ್ರಿ, ಒಳ್ಳೆ ಬಹುಮಾನ ಕೊಟ್ರಿ. ಯಾವನವನು ಹಂಗ್ ನಡ್ಕೊಂಡ್ ಬಂದೆ?
ಇದೇನ್ ಆಸ್ಪತ್ರೆ ಅನ್ಕೊಂಡ ಹೋಗು. ನಿಂತ್ಕೊಳ್ಳಯ್ಯ, ಯಾವನೇ ಅವನು ಕೂಗ್ತಿದ್ರು ಅಂದ್ ಒಳಿಕ್ ಹೋಯ್ತಾವ್ನೆ. ಅಕ್ಕ, ಯಾವನು ಕಳ್ಳ ಇರ್ಬೇಕು. ಕಳ್ಳನ? ಅಯ್ಯಯ್ಯಯ್ಯೋ, ಯಾವನ ಕಳ್ಳ ಬಂದ್ಬಿಟ್ಟವನ. ಎಲ್ಲವ ಕಳ್ಳ? ಕಳ್ಳನ್ ಮಗೆ ಕದ್ಯಕ್ಕೆ ನನ್ ಮನೇನೆ ಆಗ್ಬೇಕಿತ್ತ. ನೀನ್ಯಾಕ್ ಕಣ್ಣೀರ್ ಹಾಕ್ತ ಸುಮ್ಕಿರವ? ನಿನ್ ಕೈ ಬಿದ್ದೋಗ, ನಿನ್ ಮನೆ ಹಾಳಾದ, ನಿನ್ ಎಂಡು ಮುಂಡೆ ಆದ, ನಿನ್ ಕದ್ಯಕ್ ನನ್ ಮನೇನೆ ಆಗ್ಬೇಕಿತ್ತ. ತಾಳ ನಿಂಗ್ ಮಾಡ್ತೀನಿ. ನಿನ್ ಅಂಜ ಒಂದ್ ಕೈ ಸಿಕ್ಕಿದ್ರೆ ಸುಮ್ಮನೆ ಬಿಟ್ಟಾಳೆ ಅನ್ಕಂಡ. ಇವತ್ ಕತ್ತಿ ಕಾಣಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ನಂಜವನೆ ಅಲ್ಲ, ಸಾಕ ಕದೀತಿಯ ತಾಯಿ. ನೀವ ಬುದ್ಧಿ? ಬಂದ್ರಪ್ಪ ಬನ್ನಿ ಹೋಗೋಣ. ಪುಟ್ಟಮ್ಮ, ನಿನ್ ಜೊತೆ ಯಾರು ಬಂದಿಲ್ವಾ? ಬಂದವ್ರೆ ಬುದ್ಧಿ, ಎಲ್ಲ ಎಮ್ಮೆ ಹೊಡ್ಕೊಂಡು ಹೋಗವ್ರೆ. ನಿನ್ ವಿಷಯ ಎಲ್ಲ ಗೊತ್ತಾಯ್ತು. ಪಾಪ, ಪ್ರಸ್ತಾ ಮಾಡ್ಕೋಬೇಕು ಅಂತ ಬೋ ಆಸೆ ಆಯ್ತಿತ್ತಂತೆ. ಅಯ್ಯೋ ಪಾಪ, ಈಗಾಗಿಲ್ವಾ ಆಸೆ ನಿಂಗ? ಆಯ್ತದೆ ಬುದ್ಧಿ, ಪ್ರಸ್ತಾ ಮಾಡ್ಕೊಳ್ಳುವ ಅಂದ್ರೆ ನನ್ ಗಂಡ ಎತ್ತ ಹೊಂಟೋಗವ್ನೆ, ಅವನು ಬರೋ ಗಂಟ ಪ್ರಸ್ತಾ ಮಾಡ್ಕೊಳಂಗಿಲ್ಲ ಅಂತ ನಮ್ಮವ್ವ. ಅಲ್ಲೇ ನೋಡಿ ನೀನ್ ತಪ್ಪು ತಿಳ್ಕೊಂಡಿರೋದು. ನಿಮ್ ಅವ್ವ ಹೇಳಿದ್ದು ಗಂಡ ಅಲ್ಲ ಗಂಡು. ಯಾವ್ದಾದ್ರು ಗಂಡು ಬರೋ ಗಂಟ ಪ್ರಸ್ತಾ ಮಾಡ್ಕೊಳಂಗಿಲ್ಲ ಅಂತ. ಯಾವ ಗಂಡ್ ಬರ್ಬೇಕು ಬುದ್ಧಿ? ಯಾವ್ದಾರು ಗಂಡ ಆದ್ರೂ ಸರಿನೆ. ಹಂಗಾರೆ ಯಾವ್ದಾನ ಗಂಡ್ ಬಂದ್ರೆ ಪ್ರಸ್ತಾ ಮಾಡ್ಕೋಬಹುದ ಬುದ್ಧಿ? ಅದಕ್ಕೆ ನಾವ್ ಬಂದಿರೋದು. ಬುದ್ಧಿಯ ಪ್ರಸ್ತಾ ಮಾಡ್ಕೊಳವ? ಹಂಗಾರೆ ಬೇಗ ಬಾ, ನನ್ ಕೈ ತರ್ಕೊಳಕ್ ಆಗಾಕಿಲ್ಲ. ಆಮೇಕ್ ಯಾರಾದ್ರೂ ಬಂದ್ಬಿಟ್ಟಾರು. ಬಾ ಬಾ ಬುದ್ಧಿ. ಹೇಯ್, ನೀನ್ ಯಾಕೋ ಬಂದೆ ಮತ್ತೀಗ? ನಂಜವ್ವ ನಿಮ್ಮನ್ ಕರ್ಕೊಂಬಾ ಅಂದ್ಲು. ನಂಗೆ ಓಸಿ ಕೆಲ್ಸ ಐತೆ, ನೀನ್ ಹೋಗು. ನಿಮ್ಮನ್ನ ಕರ್ಕೊಂಬಾ ಅಂದ್ಲು, ನಡೀರಿ ಹೋಗವ. ಹೋಗ್ಲಾ ಅಂದ್ರೆ ಕೇಳ್ಬೇಕು, ಹೋಗ. ನಾನ್ ಹೋಗಾಕಿಲ್ಲ. ಹೋಗ್ಲಾ ಅಂದ್ರೆ ಹೋಗೋದಿಲ್ಲ ಅಂತೀಯ? ಹೋಗ ನಡಿ ನಡಿ, ಯಾರಾದ್ರೂ ಬಂದ್ಬಿಟ್ಟಾರು, ಬೇಗ ಪ್ರಸ್ತಾವ ಮಾಡ್ಕೊಳವ. ಬುದ್ಧಿ, ಎಮ್ಮೆಗಳ್ ಮನೆಗ್ ಹೋಯ್ತಾವಂತೆ, ನಾ ಬರ್ತೀನಿ. ದೇವಸಿ ನನ್ ಮಕ್ಳು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗ್ ಬಂದ್ಬಿಟ್ವು. ಯಾವಾಗವ ನನ್ ಪ್ರಸ್ತಾ? ನಿನ್ ಗಂಡ ಬಂದ್ ಯಾಕ? ಪ್ರಸ್ತಾ ಮಾಡ್ಕೊಳಕ್ಕೆ ಗಂಡನೇ ಬರ್ಬೇಕೇನವ? ಮಗ, ಮತ್ತೀಗ ಯಾರ ಜೊತೆ ಬೇಕಾದ್ರೂ ಪ್ರಸ್ತಾ ಮಾಡ್ಕೋಬಹುದಂತೆ. ಯಾರ ಮಗ ನಿಂಗೆ ಹೇಳಿದ್ದು? ಅದೇ ನಂಜವನ್ ಮನೆಗ್ ಬರೋ ಸ್ಯಾನ್ ಬೋಗ್ರು. ಅದೆಲ್ಲ ಸುಳ್ಳು ಮಗ. ಹೆಣ್ಣಿನ ಬಾಳ್ನಾಗೆ ಮೊದಲನೇ ರಾತ್ರಿನೇ ಪ್ರಸ್ತಾ, ಅದು ಕಟ್ಕೊಂಡ್ ಗಂಡನೊಂದಿಗೆ ಆಗ್ಬೇಕೆ ಹೊರತು ಬೇರೆ ಗಂಡಸೊಂದಿಗಲ್ಲ. ನಿಂಗ ಆ ಶಾನ್ ಮಗ ಹೇಳಿರೋದು ನಿನ್ ಬಾಳ್ನ ಹಾಳ್ ಮಾಡ್ಬೇಕು ಅಂತ. ನೀನ್ ಕೆಲ್ಸ ನಾ ನಂಜವಂದೇ, ತಾನ್ ಸುಳ್ಳೆ ಆಗಿರೋದು ಅಲ್ದೆ ಕಂಡೋರ್ ಹೆಣ್ಮಕ್ಳನ್ನು ಹಾಳ್ ಮಾಡ್ಬೇಕು ಅಂತ. ನೋಡು ಮಗ, ನಾಳೆಯಿಂದ ಆ ನಂಜವ್ ಮನ್ಕ್ ಹೋಗ್ಬೇಡ. ಇದೇನ್ ಕೆಂಪಣ್ಣ, ನೀನು ನೋಡ್ಕೊಂಡಿದ್ಯಾ? ಯಾಕೆ ಪಟೇಲ್ ಸಂಘ ಬಿಟ್ಬಿಟ್ಟ? ಇಲ್ಲ ಸಿದ್ದಣ್ಣ, ಅವ್ರ ಸಂಘ ಬಿಟ್ಟು ಸಾನ ದಿವಸ ಆಯ್ತು. ಇದೇನ್ ಸಿದ್ದಣ್ಣ ಅಸಾಡ್ಕೊಂಡು ನೀವ್ ಹೋಯ್ತಿದ್ಯಾ? ಯಾಕೆ ಶಾನ್ಬಾಬ್ರ ಜೊತೆ ಹೋಗ್ಲಿಲ್ವಾ? ಈಗ ನಾನು ಹೋಗಿಲ್ಲ ಕಣ, ಯಾವ್ದಾದ್ರು ಹೆಣ್ ಸಿಕ್ಕಿದ್ರೆ ಲಗ್ನ ಮಾಡ್ಕೊಂಡು ದನ ಮೇಸ್ಕೊಂಡು ಇದ್ಬಿಡವ ಅಂತಿದ್ದೀನಿ. ಹಂಗ ಇದ್ನ ಸಿಡ್ಕೋಣ. ನೀ ಯಾಕೆ ಲಗ್ನ ಮಾಡ್ಕೊಂತೀಯ? ನಾ ಇಲ್ವಾ? ಗೌರಕ್ಕ, ಗೌರಕ್ಕ,
ಬಂದೆ. ಹುಟ್ಟಿ ಎಮ್ಮೆ ಒಳ್ಕೊಂಡಾಗ ಬರ್ಲಿಲ್ಲ, ಯಾಕೆ ಬರ್ಲಿಲ್ಲ ಕೇಳ್ಕೊಂಬ ಅಂತ ನಂಜವ್ವ. ಅಲ್ಲ, ಕೋತಿ ತಾನ್ ಕೆಡದು ಅಲ್ದೆ ಮನನೆಲ್ಲ ಕೆಡಿಸ್ತಂತೆ, ಹಂಗೆ ತಾನ್ ಕೇಟಿರೋದು ಅಲ್ದೆ ಕಂಡವ್ರ ಹೆಣ್ಮಕ್ಳಿಗೆಲ್ಲ ತನ್ ಸುಳೆ ಬುದ್ಧಿ ಕಲ್ಸಕ್ ಬಂದ್ ಆಯ್ತದ? ಹೋಗೆ, ಹೋಗ್ ಕಲ್ಸಕ್ಕಿಲ್ಲ ಅಂತ ಹೇಳೋಗು. ನಂಗ್ ಸೂಳೆ ಅಂದ್ಲ. ಇನ್ನು ಏನೇನು ಅಂದ್ಲು? ಗೌರವ್ವ, ನಂಗ್ ಸೂಳೆ ಅಂತೀಯಾ? ಅನ್ನು ಅನ್ನು. ನಿನ್ ಮಗಳು ಪುಟ್ಟಿ ನಾ ಕಂಡೋನ್ ಜೊತೆಯಾಗಿ ಮಲ್ಗಿಸಿ ಸೂಳೆ ಮಾಡ್ಲಿಲ್ಲ. ನನ್ನ ಹೆಸರು ನಂಜವ್ವನೇ ಅಲ್ಲ. ತಗಳಿ ಬುದ್ಧಿ, ನೀವೇ ತಿನ್ಕೊಳ್ಳಿ ತಗಳಿ. ಬುದ್ಧಿ ಬುದ್ಧಿ, ಯಾಕ್ ಬುದ್ಧಿ ಕುಂಕಂತ ಇದ್ರು ಹಂಗೆ ಬಂದ್ಬಿಟ್ರಿ? ಅಲ್ಲ ಬುದ್ಧಿ, ಅವತ್ ನಾನು ಪುಟ್ಟಿನ ರಾಕ್ಷಸಿ ಅಂತ ಹೇಳಿದ್ದನ್ನ ದಿಟ್ಟ ಅಂತ ತಿಳ್ಕೊಂಡು ಎಂತ ತೆಪ್ಪ ಕೆಲಸ ಮಾಡ್ಬಿಟ್ರಿ. ನೀನ್ ಹೇಳ್ದಂಗೆ ಒಂದ್ ಹೊತ್ನಾಗ ಪುಟ್ಟಿನನ್ನ ತಿಂದಾಕಕ್ ಬಂದ್ಬಿಟ್ಲು. ಅದೆಲ್ಲ ಸುಮ್ ಸುಮ್ಕೆ ಬುದ್ಧಿ ಹೇಳಿದ್ದು, ದಿಟ್ಟ ಅಲ್ಲ. ಅದಕ್ಕೆ ನಾ ಸತ್ತೋಯ್ತೀನಿ ಅಂತ ಓಡ್ ಬಂದ್ಬಿಟ್ಟೆ. ನಂಜವ್ವ ನಂಗ್ ಕೇಳು ಅಂತ ಹೇಳಿದ್ಲು, ಹೇಳ್ದೆ ಅಷ್ಟೇ. ಹಂಗ್ ಹೇಳಿದ್ರೆ ನಿಮ್ ಪ್ರಸ್ತಾ ನಿಂತೋಯ್ತದೆ. ಆಮೇಲೆ ಪುಟ್ಟಿನ ಶಾನ್ಬಾಗ್ಗೂ ಪಟೇಲ್ಗೂ ಸೆಟ್ ಮಾಡಿ ಕಾಸ್ ಇಸ್ಕೊಳ್ಳುವ ಅಂತ ನಂಜವ್ವ ಮಾಡಿದ್ ಪಿಲಾನು. ಹಂಗಾರೆ ನಮ್ ಪುಟ್ಟಿ ರಾಕ್ಷಸಿ ಅಲ್ವಾ? ಸತ್ಯವಾಗ್ಲೂ ಅಲ್ಲ ಬುದ್ಧಿ. ಯಾಕ್ ಬುದ್ಧಿ ಹಿಂಗ್ ಹತ್ಕತ್ತೀರಾ? ಇದ್ರ ನಿಮ್ದೇನು ತೆಪ್ಪಿಲ್ಲ, ಎಲ್ಲ ನಂದೇ ತೆಪ್ಪು, ಎಲ್ಲ ನಂದೇ ತೆಪ್ಪು. ಪ್ರಸ್ತಾ ಮಾಡ್ಕೊಂಡು ಸಂತೋಷವಾಗಿರ್ಬೇಕಾದ ನಿಮ್ಮನ್ನ ಪುಟ್ಟಿನ ದೂರ ಮಾಡೋ ನಂಕೆ ಅದ್ಯಾವ್ರು? ನಂಕೆ ಅದ್ಯಾವ್ರು? ಸರಿಯಾದ ಶಿಕ್ಷೆ ಕೊಟ್ಟ ಬುದ್ಧಿ, ಸರಿಯಾದ ಶಿಕ್ಷೆ ಕೊಟ್ಟ. ಹೋಗಿ ಬುದ್ಧಿ, ಮನಕ್ಕೋಗಿ. ಪುಟ್ಟಿ ರಾಕ್ಷಸಿ ಅಲ್ಲ, ನಿಮ್ ಎಂಡ್ರು. ಪುಟ್ಟಿ ಜೊತೆ ಪ್ರಸ್ತಾ ಮಾಡ್ಕೊಂಡು ಸುಖವಾಗಿರಿ. ಹೋಗಿ ಬುದ್ಧಿ, ಹೋಗಿ. ಮನೆಗೋಯ್ತೀನಿ ಪುಟ್ಟಿ. ಏನ್ ಬುದ್ಧಿ ಮತ್ತೀಗ ಪ್ರಸ್ತಾವ ಮಾಡ್ಕೊಳ್ಳೋದ ಹೆಂಗ? ಹಂಗಂದ್ರೆ ಏನು ಅಂತ ನಿಮ್ಗೆ ಗೊತ್ತೇ ಇಲ್ವಾ? ಅದನ್ನೆಲ್ಲ ಬಾಯಾಗಿ ಹೇಳಕ್ ಆಗಕ್ಕಿಲ್ಲ. ಒಂದ್ ಕೆಲಸ ಮಾಡವ, ಬನ್ನಿ ನನ್ ಜೊತೆ. ಪ್ರಸ್ತಾವ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ಪ್ರಸ್ತ ಅಂದ್ರೆ ಲಗ್ನ ಆದ್ಮೇಕೆ ಗಂಡ ಹೆಂಡ್ರನ್ನ ಜೊತೆಯಾಗೆ ಮಲ್ಕೊಳಕ್ ಬಿಡ್ತಾರೆ. ಅಲ್ಲಿ ಏನ್ ಮಾಡ್ಬೇಕು ಅಂತ ಅಲ್ ನೋಡಿ ಬದಿ. ಅವ ತಾಯಿ ಅಪ್ಪನ ಮಾತು ಕೇಳ್ಕೊಂಡು ಅದ್ನೇ ದಿಟ್ಟ ಅಂತ ತಿಳ್ಕೊಂಡು
ದೂರ ಹೊಂಟೋಗಿದ್ನವ, ದೂರ ಹೊಂಟೋಗಿದ್ನವ. ಕೆಟ್ಟ ಮ್ಯಾಗ ಬುದ್ಧಿ ಬಂದಂಗ ಆತು ನಿನ್ ಬಾಳು. ದಿಟನವ ದಿಟ, ನಿನ್ ಮ್ಯಾಕೆ ನಿನ್ ಬಿಟ್ಟು ಎತ್ತು ಹೋಗಕ್ಕಿಲ್ಲವ, ಎತ್ತು ಹೋಗಕ್ಕಿಲ್ಲವ. ಪುಟ್ಟಿಯಲ್ಲವ ನೀನೇ ಇಲ್ಲಿಲ್ಲದಾಗ ಅವಳು ಯಾಕೆ ಇಲ್ಲಿರ್ತಾಳಪ್ಪ? ಆವತ್ತೇ ಅವಳು ಅವ್ರ ಅವ್ವನ ಮನೆಗೆ ಹೊಂಟೋದ್ಲು. ಆಸೆಯೊಂದು ಅಲೆ ಅಲೆಯಾಗಿ ಮೂಡಿ ಬಂತು ನನ್ನೆದೆಯಲ್ಲಿ, ಆಸೆಯೊಂದು ಅಲೆ ಅಲೆಯಾಗಿ ತೇಲಿ ಬಂತು ನನ್ನೆದೆಯಲ್ಲಿ. ಲಗ್ನವ ನಾ ಮಾಡ್ಕೊಂಡೆ, ಬಾಳೊಂದು ನಾ ಕಂಡ್ಕೊಂಡೆ. ನನ್ನ ಆಸೆ ತೀರ್ಲಿಲ್ಲ, ನನ್ನ ಕನಸು ನನಸಾಗಿಲ್ಲ. ನನ್ನ ಆಸೆ ತೀರ್ಲಿಲ್ಲ, ನನ್ನ ಕನಸು ನನಸಾಗಿಲ್ಲ. ಆಸೆಯೊಂದು ಅಲೆ ಅಲೆಯಾಗಿ ಮೂಡಿ ಬಂತು ನನ್ನೆದೆಯಲ್ಲಿ, ಆಸೆಯೊಂದು ಅಲೆ ಅಲೆಯಾಗಿ ತೇಲಿ ಬಂತು ನನ್ನೆದೆಯಲ್ಲಿ. ಹೋಗು
ಬುದ್ಧಿ, ಇನ್ನು ಕೆಲಸನೆ ಮುಗ್ದಿಲ್ಲ, ಕೆಲಸ ಮುಗಿತಾ ಅಂತ ಕೇಳ್ತೀಯ? ಓಡೋಯ್ತಾಳೆ, ಹಿಡ್ಕೊಂಡು ಹಿಡ್ಕೊಂಬತ್ತೀನಿ ತಾಳಿ, ಬಾರಿ ಕೆಂಪಿ. ಒಳ್ಳೆ ಮಾತ್ ನಾಗ್ ಬರ್ತೀಯೋ ಇಲ್ಲ ಹೇಳ್ಕೊಂಡೋಗವ? ಬೇಡ ನಂಜವ್ವ, ನನ್ ಬಿಟ್ಬಿಡು ನಂಜವ್ವ, ನಮ್ಮ ಅನ್ಕೋತೀನಿ, ನನ್ ಬಿಟ್ಬಿಡು ನಂಜವ್ವ. ಅದಕ್ಕೆ ನಾ ಹೇಳ್ದಂಗ್ ಕೇಳು, ಬಿಟ್ಬಿಡ್ತೀನಿ. ನಾವ್ ಹೋಗಕ್ಕಿಲ್ಲ. ಹೋಗಕ್ಕಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡ? ಲೇ ಕಿಂಪಿ, ಹಿಡ್ಕ ನಡಿಯೆ. ಪುಟ್ಟಿ ಪುಟ್ಟಣ್ಣ, ಪುಟ್ಟಿ ಎಲ್ಲಿ? ಬಾಪ ಒಳಿಕೆ ಎಲ್ಲೋಗವಳೆ? ಎಮ್ಮೆ ಹೊಡ್ಕೊಂಡು ಹೋಗವಳೆ, ಬತ್ತಾಳ್ ಬಾರಪ್ಪ. ಗೌರಕ್ಕ, ಮತ್ತೀಗ ನಂಜವನು ಕೆಂಪಿನೂ ಸೂಲೆಲಪ್ಪನ ದಿನ್ಯಾಗೆ ಪುಟ್ಟಿನ ಎಳ್ಕೊಂಡು ಹೋಗ್ತಾವ್ರೆ. ಪುಟ್ಟಿನ ಪಟೇಲ್ರಿಗೂ ಶಾನ್ಬಾಗ್ರಿಗೂ ಸೆಟ್ ಮಾಡಕ್ಕೆ. ನೋಡಿದ್ರೆ ಚೇರ್ಮನ್ರೆ, ಪಟೇಲ್ರು ಶಾನ್ಬಾಗ್ರು ಮಾಡಿರೋ ಅಲ್ಕ ಕೆಲ್ಸವ? ಏನಿದ್ಯ ರಂಗಪ್ಪ? ಇದ್ಯ ಏನು ಅಂತ ಗಂಗಪ್ಪನೇ ಕೇಳಿದ್ರೆ ಗೊತ್ತಾಯ್ತದೆ. ಗಂಗಪ್ಪ, ಏನು ವಿಷಯ ನೀನೇ ಹೇಳು. ನನ್ ಮಗಳು ದನಗಳು ಹೊಡ್ಕೊಂಡು ಹೋಗ್ತಿದ್ರೆ ಪಟೇಲ್ರು ಶಾನ್ಬಾಗ್ರು ಸೇರ್ಕೊಂಡು ನನ್ ಮಗಳನ್ನ ಕೆಡಿಸ್ಬಿಟ್ಟವ್ರೆ ಬುದ್ಧಿ, ಕೆಡಿಸ್ಬಿಟ್ಟವ್ರೆ. ಇಂಥ ಕೆಲ್ಸಕ್ಕೆಲ್ಲ ಆ ತೋಟದ ನಂಜ ಒಂದೇ ಕುಮ್ಮಕ್ಕು. ಅವ್ರನ್ನ ಹಂಗೆ ಬಿಟ್ರೆ ನಮ್ ಹೆಣ್ಮಕ್ಳೆಲ್ಲ ಹಾಳಾಯ್ತವೆ. ರಂಗಪ್ಪಣ್ಣ, ಪಟೇಲ್ರನ್ನ ಶಾನ್ಬಾಗ್ರನ್ನ ಕರ್ಸಣ್ಣ. ಅವ್ರ ಈ ಅಲ್ಲಿಗೆ ಹಿರಿಯರ್ ಅಂತೇಳಿ ಹಂಗೆ ಬಿಟ್ಬಿಡಿದ್ರೆ ಏನೋ? ಮಾಡಿ ತಪ್ಪಗ ಸರಿಯಾದ ಶಿಕ್ಷೆ ಕೊಡ್ಬೇಕು, ಆಗ್ಲೇ ಅವರಿಗೆ ಬುದ್ಧಿ ಬರೋದು. ಹೌದೌದು, ಅದೆಂಗ್ ಬಿಟ್ಬಿಡಕ್ಕಾಗುತ್ತೆ? ನಾವೇನಾದ್ರೂ ತಪ್ಪು ಮಾಡಿದ್ರೆ ಪಂಚಾಯಿತಿ ಸೇರಿಸಿ ದಂಡ ಹಾಕ್ತೀರಾ? ಹಂಗೆ ಅವ್ರ ಇಬ್ಬರನ್ನೂ ಕರೆಸಿ ಮಾಡಿ ತಪ್ಪ ದಂಡ ಹಾಕ್ಲೇಬೇಕು. ನಿಜ 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 ನಿಜ. ಹಂಗಪ್ಪ, ನಾವು ಆ ಪಟೇಲ ಸಾಮಾನ ಕರೆತರ ನಾವು. ಲೇ ತಿಮ್ಮ, ಹೋಗಿ ಅವ್ರಿಬ್ರು ಕರ್ಕೊಂಡ್ ಬಾ ಹೋಗು. ಅಣ್ಣ, ಒತ್ತಾರೆಯಿಂದ ಇಬ್ರು ಕಾಣ್ತಾನೆ ಇಲ್ಲ. ಅವ್ರೆಲ್ಲಿ ಮನೆ ತಗೋರ್ತಾರ ಬುದ್ಧಿ? ಆ ಸೂಳ್ ಮುಂಡೆ ನಂಜವನ್ ಮನೆಯಾಗ ಮಲ್ಕೊಂಡಿರ್ತಾರೇನು? ಅಲ್ಲೂ ಇಲ್ಲ, ನೋಡ್ಕೊಂಡ್ ಬಂದೆ. ತಿಮ್ಮಣ್ಣ, ಸಾರಾಯಿ ಅಂಗಡಿ ಹತ್ರ ನೋಡ್ಕೊಂಬ, ಸಾರಾಯಿ ಕುಟ್ಕೊಂಡ್ ಕುಂತಿರ್ತಾರೆ. ಅಲ್ಲೂ ನೋಡ್ಕೊಂಡ್ ಬಂದೆ, ಒತ್ತಾರೆಯಿಂದ ಬಂದಿಲ್ಲ ಅಂದ್ರು. ಈಗೇನ್ ಮಾಡೋಣ ಚೇರ್ಮನ್? ಏನ್ ಮಾಡವ ರಂಗಪ್ಪಣ್ಣ? ಪಟೇಲ್ರು ಶಾನ್ಬಾಗ್ರು ಅಂದ್ರೆ ಈ ಹಳ್ಳಿಗೆ ಹಿರಿಯರಿದ್ದ. ಅವರೇ ಇಂತ ಕೆಲಸ ಮಾಡಕ್ ಹೊಂಟ್ರೆ ಬೇಲಿನ ಎದ್ದು ಹೊಲ ಮೆಂದಾಗೆ ಏನಂತೀರ? ಅಲ್ಲಣ್ಣ, ಆವತ್ ಕರಿಯೋಣ ತಪ್ಪು ಮಾಡಕ್ಕೆ ಹಳ್ಳಿಯಿಂದ ಹೊರಗಾಕಿದ್ರಿ. ಆ ಹುಡುಗಿನ ಹಾಳು ಮಾಡದಿಕ್ಕೆ ಅವ್ರನ್ನ ಹಳ್ಳಿಯಿಂದ ಆಚೆ ಹಾಕಿ. ಅವ್ರಿಬ್ಬರನ್ನೇ ಅಲ್ಲ, ಜೊತೆಗೆ ನಂಜಮ್ಮನ್ನು ಆಚೆ ಹಾಕ್ಬೇಕು. ಅವ್ರ ಜೊತೆ ಪಟೇಲ್ರು ಶಾನ್ಬಾಗ್ರು ಸೇರ್ಕೊಂಡು ಇಂತ ಆಟ ಆಡೋದು. ಆಯ್ತು, ನ್ಯಾಯ ಎಲ್ಲರಿಗೂ ಒಂದೇ. ಏನಂತೀರ ಚೇರ್ಮನ್? ನಿಜ ನಿಜ, ನ್ಯಾಯ ಎಲ್ಲರಿಗೂ ಒಂದೇ. ಯಾಕ್ ಗೌರವ, ಏನಾಯ್ತು? ಮತ್ತೀಗ ನಂಜವ್ವ ನಮ್ ಪುಟ್ಟಿನ ಎಳ್ಕೊಂಡು ಹೋಯ್ತಾವಳಂತೆ ಆ ಪಟೇಲಿಂಗೂ ಸಾನ್ಬಾಗಗೂ ಸೆಟ್ ಮಾಡಕ್ಕೆ. ಎಲ್ಲಿ ಸೂಲೆಲ್ಲಪ್ಪನ ದಿನ್ಯಾಗ ಬುದ್ಧಿ? ನೋಡಿದ್ರ ಸೇರ್ಮನ್ರೆ, ಕಡ್ಕ ನಮ್ ಪುಟ್ಟಿನ ಹಾಳು ಮಾಡಕ್ ಹೊಂಟಿರೋದು. ನಡೀರಿ, ಹೋಗವ. ಎಲ್ಲ ಊರ್ಗೆ ಮಾತ್ರ ಇರಬಾರ್ದು, ಬುದ್ಧಿ ಕಳಿಸ್ತೀನಿ. ನಡೀರ್ಲಾ.
ಬಾರೆ ಬಾರೆ ನಾಟಕ ನಾಟಕ ಗೌರವ ನೀವು ಪುಟ್ಟಿನ ಪುಟ್ಟನ ಕರ್ಕೊಂಡು ನಡೀರಿ, ನಾನು ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ, ಇಲ್ಲಾಂದ್ರೆ ಜನ ಅವ್ರನ್ನ ಹುಟ್ಟಿನಲ್ಲಿ ಅನ್ಸ್ಬಿಡ್ತಾರೆ. ಬನ್ನಿ ನಡಿಯಪ್ಪ, ನಡಿ ಹೋಗಿ ನೋಡ್ಕೊಂಡ್ ಬರುವ. ನಮ್ಮ ವಿಷಯಲ್ಲ ಹಳ್ಳಿ ಜನ ಗೊತ್ತಾಗ್ಬಿಟ್ಟು ಎಲ್ರು ದೊಣ್ಣೆ ತಕ ಮತ್ತೆ ಹೊಡೆಯಕ್ಕೆ ಓಡ್ರಿ. ಕಾಪಾಡ್ಬಿಟ್ಟು ನನ್ ಭಾಗದ ದ್ಯಾವ್ರಾಗ್ಬಿಟ್ಟಪ್ಪ. ನಿಜ ಕಣಪ್ಪ, ಬ್ಯಾರಾಗಿದ್ ನನ್ ಮಗನ್ನ ಸೊಸೆನ ಒಂದ್ ಮಾಡಿ ಪುಣ್ಯ ಕಟ್ಕೊಂಡೆ. ಹುಡ್ರವ್ವ, ಇದ್ರ ನಂದೇನೈತೆ, ಎಲ್ಲ ಮಾದೇಶ್ವರ ಕಾಪಾಡ್ಬಿಟ್ಟ. ಅವತ್ತು ಆ ಸೂಳೆ ಮುಂಡೆ ನಂಜವನ್ ಮಾತು ಕೇಳ್ಕೊಂಡು ಇವ್ರಿಗೆ ಏನೇನೋ ಸುಳ್ಳು ಹೇಳ್ಬಿಟ್ಟೆ, ಅದನ್ನೇ ದಿಟ ಅಂತ ತಿಳ್ಕೊಂಡು ಬೇರಾಗ್ಬಿಟ್ಟು ಆ ದೇವ್ರ ದಯದಿಂದ ಇವ್ರಿಗ್ರು ಒಂದಾಗ್ಬಿಟ್ರು. ಇದ್ರಾಗೆ ನಂದು ತೆಪ್ಪೈತೆ, ಸಮಸ್ಬಿಟ್ರವ್ವ ಸಮಸ್ಬಿಡಿ. ಸುಮ್ಕಿರು ಕರಿಯಣ್ಣ, ನೀನ್ ಯಾಕೆ ಕಣ್ಣ ನೀರಾಕ್ತೀಯ? ನಮ್ಗಾಸರ ಚಂದಾಗಿಲ್ದೆ ಇರೋವಾಗ ನೀನ್ ತಾನೇ ಏನ್ ಮಾಡ್ತೀಯ? ನಡೀರಿ ಮನಗ್ ಹೋಗುವ. ನಡೀರವ್ವ ನಡೀರಿ, ಮನೆಗ್ ಹೋಗಿ ಇವ್ರಿಗು ಪ್ರಸ್ತಾ ಮಾಡಿ ನಮ್ಮೆಲ್ರಿಗೂ ಪಾಯಸ್ಬಿಟ್ಟನಾದ್ರು ಹಾಕಿ ನಡೀರಿ. ಹಂಗೆ ಆಗ್ಲಿ ಬದ್ರಪ್ಪ, ಆದ್ಯ ಅವ್ರ ದಯದಿಂದ ಎಲ್ಲ ಒಳ್ಳೇದಾಗಿ.
ಏನ್ ಪಾಠ ಹೇಳ್ರೆ ನೀರು ನಿನ್ಗೇನ ಬಂತು ಹೊತ್ತು ಹುಚ್ಚೆ ಕಾಣೆ ಸಿಕ್ಕಿದ ನಿಮ್ಮ ಏನ್ ಇಷ್ಟು ವಯಸ್ಸಾಗಿದ್ದು ಅಂತ ಕೊಳಕ್ ಕೆಲಸ ಮಾಡ್ತಾರಲ್ಲ ಹೇಗ್ ಕೇಳ್ತಲ್ವಾ ನಂಜಮ್ಮ ಹೆಂಗಾಗಿದ್ದು ಇಂಥ ಮೂರ್ ಕಾಸಿನ ಕೆಲಸ ಮಾಡ್ತೀಯಲ್ಲ ಸೋನ್ ಹೆಣ್ಮಕ್ಕೆ ರಂಗಪ್ಪನ್ನು ಇಂಥವ್ ನಮ್ಮ ಹಳ್ಳಿ ಆಗಿದ್ರೆ ನಮ್ಮ ಹೆಣ್ಮಕ್ಕಳೆಲ್ಲ ಹಾಳಾಗ್ತವೆ ಇವನ್ನ ನಮ್ಮ ಹಳ್ಳಿ ಆಗಿಸ್ಬಾರ್ದು ನಡೀರಿ ಪಂಚಾಯತ್ ಸೇರಿಸಿ ಅಲ್ಲಿಂದ ಹೊರಗೆ ಹಾಕವ ಬೇಡ್ರನು ಇಂಥವ್ರು ಬಿಟ್ಬಿಟ್ರೆ ಮತ್ತೆ ಶುರು ಮಾಡ್ತಾರೆ ನೀಚ್ ಕೇಳ್ತಾನ ಮಾದೇಶ್ವರ ನೀವು ಒಳ್ಳೇದ್ ಮಾಡ್ಲವ ಆದ್ರೆ ಅವ ನೀವು ಸಂದಾಕಿ ತಿರ್ಲಪ್ಪ ಮಾದೇಶ್ವರ ಒಳ್ಳೇದ್ ಮಾಡ್ಲಿ ಇದ್ದಲ್ರಪ್ಪ ಎದ್ದಳಿ ನಮ್ಮ ಆಶೀರ್ವಾದ ಏನು ಆ ದೇವರ ಆಶೀರ್ವಾದ ನಿಮ್ಮಲ್ಲಿ ಇರ್ಲಿನಪ್ಪ ಬುದ್ಧಿ ಪ್ರಸ್ತಾವ ಮಾಡ್ಕೊಂಡು ಬ್ಯಾಗ್ನೆ ಮಗಿಲೆತ್ಕೊಂಡ್ ಬನ್ನಿ ಬ್ಯಾಗ್ ಏನು ಕೊತ್ತಾರಿಕೆ ಎತ್ಕೊಂಬರ್ರಿ ಮಗನ ನಾವು ಪ್ರಸ್ತಾವ ಮಾಡ್ಕೊಂಡಿದ್ದೀವಿ ನಮ್ಗೆ ಆಶೀರ್ವಾದ ಮಾಡಿ